ಸರಿ ನೋಡ್ಬೇಕಾದ್ರೆ ಆ ನಂಬಿಕೆ ಸಾಕನು ತೋರಿಸಿದಂತ ಆ ನಂಬಿಕೆ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ದೇವ್ರ ಮಕ್ಕಳು ನಾವು ಕೆಲವೊಂದು ವಿಷಯವನ್ನ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ ಅಬ್ರಾಹ್ಮನ ಒಂದು ವಾಗ್ದಾನದ ಒಂದು ಸಂತತಿ ಅಹ್ ಈಸಾಕನ್ಗೆ ಬಂತು ಅಬ್ರಾಂ ಕೂಡ ಇಷ್ಟ ಮೇಲೆಲ್ಲ ಈಸಾಕನಂತ ಎಷ್ಟು ದೃಢವಾಗಿದ್ರೋ ಹಾಗೆ ಈಗ ಆ ವಾಗ್ದಾನ ಯಾರು ಕೊಡ್ಬೇಕು ಅನ್ನೋದು ಕೂಡ ಈ ಸಾಕನ್ ತುಂಬಾ ಸ್ಪಷ್ಟವಾಗಿದೆ ಹಾಗೆ ಅಂತ ಈ ಸಾಕನೇನು ಯಾಕೊಬ್ಬರಿಗೆ ಕೊಡ್ತಾ ಅಂತಾನೆ ಕೊಡ್ಲಿಲ್ಲ ಬದಲಾಗಿ ಏಸ ಕೊಡ್ತೀನಿ ಅಂತಾನೆ ಕೊಟ್ಟಿದ್ರು ಆ ವಾಗ್ದಾನ ಹಾಗೆ ನಾವು ಯಾಕೆ ಹೇಳ್ಬೋದು ನೋಡಿ ನಂಬಿಕೆಯಿಂದಲೇ ಈ ಸಾಕನ್ ಏನ್ ಮಾಡಿದ್ರು ಆ ಯಾಕೊಬ್ಬರನ್ನು ಯೇಸವನ್ನ ಆಶೀರ್ವದಿಸಿದಾಗ ಮುಂದೆ ಸಂಭವಿಸಬೇಕಾದ ಸಂಗತಿಗಳನ್ನು ಸೂಚಿಸಿದನು ಅಂತ ಹೇಳತ ಹೇಳ್ತಾ ಇದ್ರು ಇಲ್ಲಿ ಯಾವ ರೀತಿ ಹೇಳಿದ್ರು ಅಸಾಕನಿಗೆ ಒಂದ್ ವಿಷಯ ಅಂತ ಗೊತ್ತಿತ್ತು ತನ್ನ ಇಬ್ಬರು ಮಕ್ಕಳಲ್ಲಿ ಒಂದು ಮಗುಗೆ ಮಾತ್ರ ದೇವರ ವಾಗ್ದಾನ ನೆರವಿರುತ್ತೆ ಮತ್ತೊಂದು ಮಗುಗೆ ದೇವರ ವಾಗ್ದಾನದ ಫಲ ಸಿಗಲ್ಲ ಅವರು ಬೇರೊಂದು ವಾಗ್ದಾನಕ್ಕೆ ಅಂದ್ರೆ ಬೇರೊಂದು ಆಶೀರ್ವಾದ ಸಿಗುತ್ತೆ ಹೊರತು ದೇವರು ವಾಗ್ದಾನ ಮಾಡಿದಂತ ಒಂದು ಸಂತತಿ ಆ ಒಂದು ಅವಕಾಶವನ್ನ ಸಂತತಿಯನ್ನು ಹೊಂದ್ಕೊಳುವಂತ ಅವಕಾಶವನ್ನ ಆ ಸಂತತಿ ಆ ಒಂದು ಮಗು ಹೊಂದ್ಕೊಳ್ಳಲ್ಲ ಅಂತ ಒಂದು ನಂಬಿಕೆ ಯಾರಿಗಿತ್ತು ಅಂದ್ರೆ ಈ ಸಗನಿಗಿತ್ತು ಆದ್ರೆ ಈ ಆಶೀರ್ವಾದ ಮಾಡ್ಬೇಕಾದ್ರೆ ತಾನು ಇದನ್ನ ಏಸಾಗೆ ಕೊಡ್ತಾ ಇದೀನಂತಾನೆ ತಿಳ್ಕೊಂಡಿದ್ರೆ ಹೊರತು ಯಾಕೋ ಕೊಡ್ತಾ ಇದೀನಿ ಅಂತ ತಿಳ್ಕೊಂಡಿರ್ಲಿಲ್ಲ ಇವಾಗ ನಮ್ಗೊಂದು ಪ್ರಶ್ನೆ ಬರ್ಬೋದು ನಂಬಿಕೆಯಿಂದಲೇ ಮತ್ತೆ ಹೇಗ್ ಮಾಡಿದ್ರು ಅವರು ಅಂದ್ರೆ ಇಲ್ಲಿ ನಂಬಿಕೆಯಿಂದಲೇ ಮುಂದೆ ಏನ್ ನಡೆಯುತ್ತೆ ಅನ್ನೋಂತ ವಿಷಯವನ್ನ ಈ ಸಾಗ ತಿಳ್ಕೊಂಡಿದ್ರು ಈ ಸಕನ್ ಗೊತ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ ದೇವರ ವಾಗ್ದಾನ ಖಂಡಿತವಾಗಲು ನನ್ನ ಮಕ್ಕಳ ಮೂಲಕ ಒಬ್ಬರ ಮೂಲಕ ನೆರವೇರುತ್ತೆ ಮುಂದೆ ಏನ್ ನಡೆಯುತ್ತೆ ಅನ್ನೋ ವಿಷಯವನ್ನ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ನಾವು ಆ ವಾಕ್ಯವನ್ನು ಕೂಡ ಓದ್ಬೇಕಾಗತ್ತೆ

ಇಪ್ಪತ್ತ ಏಳನೇ ಅಧ್ಯಾಯ ಆದಿಕಾಂಡ ಇಪ್ಪತ್ತ ಇಪ್ಪತ್ತನೇ ವಾಕ್ಯ ನೋಡಿ ಏನು ಮಗು ಮಗುವೆ ಇಷ್ಟು ಬೇಗ ಹೇಗೆ ಸಿಕ್ಕಿತು ಎಂದು ಕೇಳಿ ಕೇಳಿದಕ್ಕೆ ಅವನು ನಿನ್ನ ದೇವರಾದ ಯಹೋವನು ಅದನ್ನು ನನ್ನ ಎದುರಿಗೆ ಬರ ಮಾಡಿದನು ಎಂಟು ಬಿಡುತ್ತೆ ಇಪ್ಪತ್ತ ಎಂಟು ದೇವರು ನಿನಗೆ ಆಕಾಶದ ಮಂಜನ್ನು ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು ದ್ರಾಕ್ಷರಸವನ್ನು ಹೇರಳವಾಗಿ ಅನುಗ್ರಹಿಸಲಿ ಪರಜನಗಳನ್ನು ನಿನ್ನನ್ನು ಸೇವಿಸಲಿ ಪರಕುಲಗಳು ನಿನಗೆ ಅಡ್ಡ ಬೀಳಲಿ ನಿನ್ನ ಅಣ್ಣ ತಮ್ಮಂದಿರಲ್ಲಿ ನೀನು ದೊರೆಯಾಗು ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ ನಿನ್ನನ್ನು ಶಪಿಸುವವರಿಗೆ ಶಾಪವು ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವು ಉಂಟಾಗಲಿ ಅಂದನು ಈ ರೀತಿ ಅವ್ರು ಕೊಟ್ಟಂತ ಒಂದು ವಾಗ್ದಾನ ಒಂದು ಬ್ಲೆಸ್ಸಿಂಗ್ ಯಾವ ರೀತಿ ಇತ್ತು ಅಂದ್ರೆ ಮುಂದೆ ಎಲ್ರು ಕೂಡ ಏನಾಗ್ಬೇಕು ಯಾಕೊಬ್ಬನಿಗೆ ಅಡ್ಡ ಬಿಲ್ಬೇಕಂದ್ರೆ ಯಾಕೊಬ್ಬನೇ ಶ್ರೇಷ್ಠವಾಗಿರ್ತಾನೆ ಅನ್ನೋಂತ ವಿಷಯವನ್ನ ಇಲ್ಲಿ ಆ ಈ ಸಾಕು ಹೇಳ್ತಾ ಆದ್ರೆ ಈ ಸಾಕನ್ ಯಾವಾಗೂ ಇದನ್ನ ಯಾಕೊಬ್ ಕೊಡ್ಬೇಕಂತ ಗೊತ್ತಿರಲಿಲ್ಲ ಯಾಕೆ ಕೊಡ್ತಾ ಅಂತ ಗೊತ್ತು ಆದ್ರೆ ಈ ಸಾಕನ್ ಗೊತ್ತಿರೋಂತ ವಿಷಯ ಏನಪ್ಪಾ ಅಂದ್ರೆ ಒಂದು ವಾಗ್ದಾನ ಇಬ್ಬರು ಮಕ್ಳಲ್ಲಿ ಒಬ್ಬರಿಗೆ ಅದು ಹೋಗ್ಬಿಳೇಬೇಕು ಆ ವಾಗ್ದಾನೇನಪ್ಪ ಅಂದ್ರೆ ತಂದೆಯ ದೇವರು ಅಬ್ರಾಹ್ಮಣಿಗೆ ಮಾಡಿದಂತ ಅದೇ ಒಂದು ವಾಗ್ದಾನದ ಸಂತತಿ ಇವರ ಮೂಲಕನೇ ಬರುತ್ತೆ ಅನ್ನೋಂಥ ವಿಷಯವನ್ನ ಅಲ್ಲಿ ತಿಳಿಸಿದೆ ಹಾಗಾಗಿ ನಾವು ಇಲ್ಲಿ ಯಾಕೊಬ್ಬನ ಅವರು ಅವರು ಯೇಸನೆಲ್ಲಾ ಅಂತ ಯೋಚನೆ ಮಾಡಕ್ಕಿಂತ ಹೆಚ್ಚಾಗಿ ಮುಂದೆ ನಡಿಬೇಕಂತ ವಿಷಯನ ತುಂಬಾ ಸ್ಪಷ್ಟವಾಗಿ ಈ ಸಾಕ ಅರ್ಥ ಮಾಡ್ಕೊಂಡಿದ್ರು ಮತ್ತೆ ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ ಹೇಗೆ ಏನಿರ್ತಾ ಆಧಾರ ಅದಕ್ಕೆ ಅಂದ್ರೆ ನಂಬಿಕೆ ಮಾತ್ರ ಅಲ್ವಾ ದೇವರು ಅಬ್ರಾಂನಿಗೆ ಕೊಟ್ಟಂತ ಒಂದು ವಾಗ್ದಾನದಲ್ಲಿ ಈ ಸಾಕನಿಗೆ ನಂಬಿಕೆ ಇತ್ತು ಆ ನಂಬಿಕೆ ಎಷ್ಟ್ರ ಮಟ್ಟಿಗೆ ಇತ್ತು ಅಂದ್ರೆ ನೋಡ್ರಿ ಅಬ್ರಾಂ ತನ್ನ ಒಬ್ಬ ಒಬ್ಬನೇ ಮಗನ ಬಲಿ ಕೊಡ್ಬೇಕಾದ್ರು ಕೂಡ ಏನ್ ಮಾಡಿದ್ರು ಖಂಡಿತವಾಗ್ಲು ದೇವ್ರು ಹೇಳಿದ್ರೆ ಅದನ್ನ ನೆರವೇರಿಸ್ತಾರೆ ದೇವ್ರು ಹೇಳಿದ್ರೆ ಒಳ್ಳೇದಿಕ್ಕೆ ಅನ್ನೋಂತ ವಿಷಯ ಅವತ್ತು ಈ ಸಾಕ ನಿಂತಿತ್ತು ಅದೇ ಒಂದು ಗುಣವನ್ನ ತನ್ನ ಮಕ್ಕಳನ್ನ ಆಶೀರ್ವದಿಸುವ ಸಮಯದಲ್ಲಿ ಕೂಡ ಏನ್ ಮಾಡ್ತಾರೆ ತೋರ್ಸ್ಕೊಡ್ತಾರೆ ಆದ್ರಿಂದ ದೇವ್ರ ಮಕ್ಳು ಇಲ್ಲೇನ್ ನೋಡ್ತೀವಿ ಅಂದ್ರೆ ಈ ನಂಬಿಕೆನೆ ಅಲ್ಲಿ ಮೂಲವಾದ ಒಂದು ವಿಷಯ ಆಯ್ತು ಅಂದ್ರೆ ನಂಬಿಕೆ ಮಾತ್ರ ಇಲ್ತಾ ಇದ್ರೆ ಖಂಡಿತವಾಗ್ಲೂ ಈ ಸಾಕು ಅಂತ ಎಲ್ಸ್ ಅನಿಸ್ಕೊಳಕ್ ಪಡ್ತಾ ಇರ್ಲಿಲ್ಲ ಹೇಗಂದ್ರೆ ಈ ಸಾಕನ ಒಂದು ಜೀವಿತಾವಧಿ ಅವತ್ತಿನ ತಗೊಂಡ್ರೆ ಇಸಾಕನಲ್ಲಿ ತುಂಬಾ ಶ್ರೇಷ್ಠವಾದ ವಿಷಯ ಏನನ್ನ ಗಮನಿಸಬಹುದು ಏನ್ ಒಳ್ಳೆತನ ಗಮನಿಸಬಹುದು ಅಂದ್ರೆ ಇಸಾಕನ ತನ್ನ ತಂದೆ ಅಬ್ರಾಹ್ಮನ್ ಬಲಿ ಕೊಡ್ಬೇಕ ಒಪ್ಪಿಸ್ಕೊಟ್ಟಿದ್ದೇ ತುಂಬಾ ಒಳ್ಳೆತನ ತನ್ನ ಸಂಪೂರ್ಣವಾಗಿ ಆ ಬಲಿ ಕೊಡೋದಿಕ್ಕೆ ತನ್ನ ದೇವರ ವಿಷಯಕ್ಕೆ ಒಪ್ಪಿಸ್ಕೊಟ್ರು ನೋಡಿ ಬಲಿಯಾಗಿ ಅದೇ ತುಂಬಾ ಒಳ್ಳೆತನ ಅಲ್ಲಿಗೆ ಅಲ್ಲಿಗೆ ಇಸಾಕನ ಟೆಸ್ಟ್ ಅದಾದ ನಂತರ ದೇವರ ವಾಗ್ದಾನದಲ್ಲಿ ನಂಬಿಕೆ ಇತ್ತು ಅಂದ್ರೆ ನನ್ನ ಮೂಲಕನ ಇಡೀ ಲೋಕನ ಆಶೀರ್ವಾದ ಮಾಡ್ತಾರೆ ನನಗೆ ಹುಟ್ಟಿರುವಂತ ಮಕ್ಕಳ ಮೂಲಕ ದೇವರ ಅದು ಮಾಡೇ ಮಾಡ್ತಾರೆ ಅನ್ನುವಂಥ ವಿಷಯ ಆ ಈ ತುಂಬಾ ಸ್ಪಷ್ಟವಾಗಿ ಗೊತ್ತಿತ್ತು ಅನ್ನೋ ವಿಷಯವನ್ನ ನಾವಿಲ್ಲಿ ನೋಡ್ಬೋದು ಅಲ್ವಾ ಓಕೆ ಸರ್ ಇವತ್ತು ಅದೇ ಒಂದು ವಿಷಯವನ್ನ ಕಂಟಿನ್ಯೂ ಮಾಡಿ ಇಬ್ಬರದವರಿಗೆ ಆನಂದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಾಕ್ಯ ಬರೀದವ್ರಿಗೆ ಆನಂದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಾಕ್ಯ ಯಾಕೋಬನು ತಾನು ಸಾಯುತ್ತಿರುವಾಗ ನಂಬಿಕೆಯಿಂದಲೇ ಯೋಸೆಫನ ಮಕ್ಕಳಿಬ್ಬರನ್ನು ಆಶೀರ್ವದಿಸಿದನು ಯಾಕ್ರದ ಕಂಟಿನ್ಯೂ ಮಾಡಿ ಫುಲ್ ಅದು ತನ್ನ ಕೂಲಿನ ಮೇಲೆ ಬಾಗಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದನು ಯೋಸೆಫ್ ಅನ್ನು ತೀರಿ ಹೋಗುವಾಗ ಇಸ್ರಾಲ್ಯರು ಅಯುಕ್ತ ದೇಶದಿಂದ ಹೊರಡುವುದನ್ನು ಕುರಿತು ನಂಬಿಕೆಯಿಂದಲೇ ಮಾತಾಡಿ ತನ್ನ ಶವವನ್ನು ತಕೊಂಡು ಹೋಗುವ ವಿಷಯದಲ್ಲಿ ಅಪ್ಪಣೆ ಕೊಟ್ಟನು ಅಲವರ ನೋಡಿ ನೋಡ್ಬೇಕಾದ್ರೆ ಎಲ್ಲ ವಿಷಯ ಮುಂದೆ ನಡಿಬೇಕಂತ ವಿಷಯ ಇಸ್ರೇಲ್ ಜನರಿಗೆ ಇಲ್ಲಿವರೆಗೂ ಜನ ಏನ್ ಮಾಡ್ತಾ ಇದ್ರ ಅಂದ್ರೆ ಅಲ್ಲಿರುವಂತಹ ಒಂದು ಸಮಯದಲ್ಲಿ ವಾತಾವರಣದಲ್ಲಿ ಬದುಕ್ತಾ ಇದಾರೆ ಮುಂದೆ ಏನ್ ನಡೀತಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಈ ಇಸ್ರೇಲ್ ಜನರ ತಗೊಳ್ಬೇಕಾದ್ರೆ ವಿಶೇಷವಾಗಿ ಮೂಲ ಪಿತೃನ ತಗೊಳ್ಬೇಕಾದ್ರೆ ಅಬ್ರಾಹಿಸ್ಯಾಕೋಬ್ ಇರ್ಬೋದು ಅದಾದ ನಂತರ ನೀವು ಯೋಸೇಪುನ ಕೂಡ ತಗೊಬಹುದು ಇವರೆಲ್ಲಾ ತಗೊಳ್ಬೇಕಾದ್ರೆ ಇವರ ಎಲ್ಲಾ ವಿಷಯಗಳು ಯಾವ್ದ್ರ ಮೇಲೆ ಆಧಾರವಾಗಿತ್ತು ಅಂದ್ರೆ ನಂಬಿಕೆಯಿಂದಲೇ ಯೋಸೇಪನ್ನ ಕೂಡ ನಾವು ನೋಡ್ಬೋದು ಯೋಸೇಪ್ನ ಏನ್ ಮಾಡ್ತಾರೆ ಆಶೀರ್ವಾದವನ್ನ ಮಾಡ್ಬೇಕಾದ್ರೆ ಅಲ್ವಾ ಏನ್ ಮಾಡ್ತಾರೆ ಆ ಮಕ್ಕಳನ್ನ ತಗೊಂಡ್ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಕೈನ ಬದಲಾವಣೆ ಮಾಡಿ ಏನ್ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅವಾಗ ಆ ಯೋಸಪ್ಪ ಹೇಳ್ತಾರೆ ನೀವು ಕರೆಕ್ಟ್ ಆಗಿ ಇದ್ ಮಾಡ್ತಾ ಇಲ್ಲ ಅವಾಗ ಯಾಕೋ ಹೇಳ್ತಾರೆ ನನ್ಗೆ ಗೊತ್ತಪ್ಪ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಅಂತ ಏನ್ ಮಾಡ್ತಾರೆ ಮಾಡ್ತಾರ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಸೊ ಯಾವ ರೀತಿ ದೇವರ ಯೋಜನೆಗಳಲ್ಲಿ ನಡೆಯುತ್ತೆ ಯಾವ ರೀತಿ ನಡಿಬೇಕಾಗಿದೆ ಅಂತ ಎಲ್ಲಾ ವಿಷಯ ಯಾಕೋನಿಗೆ ಗೊತ್ತಿದ್ದಂತ ವಿಷಯ ಯಾವ್ದಪ್ಪ ಅಂದ್ರೆ ನಂಬಿಕೆಯಿಂದಲೇ ಅಲ್ವಾ ನಂಬಿಕೆಯಿಂದಲೇ ಅದನ್ನ ನೋಡ್ತೀವಿ ಸೊ ವಾಕ್ಯನ ಕೂಡ ನಾವು ಓದನ ಆದಿಕ ನಲವತ್ತ ನಾಲ್ಕನೇ ಅಧ್ಯಾಯ ಒಂದು ನಿಮಿಷ ನಲವತ್ತೇಳನೇ ಅಧ್ಯಾಯ ಏಳನೇ ವಾಕ್ಯ ಓದಿ ಯೋಸೇಫನು ತನ್ನ ತಂದೆಯಾದ ಯಾಕೋಬನನ್ನು ಕರಕೊಂಡು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಲು ಯಾಕೋಬನು ಫರೋಹನನ್ನು ಆಶೀರ್ವದಿಸಿದನು ಎಂಟನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಹದಿನೆಂಟನೇ ವಾಕ್ಯದಿಂದ ಓದಿ ಹದಿನೆಂಟನೇ ವಾಕ್ಯದಿಂದ ಓದಿ ನಲವತ್ತ ಎಂಟನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ತಲೆಯಲ್ಲಿ ಓದಿ ಓದಿ ತಲೆಯಿಂದ ಎತ್ತಿ ಮನಸ್ಸೆಯ ತಲೆಯ ಮೇಲೆ ಇಡುವುದಕ್ಕಾಗಿ ಹಿಡಿದು ತಂದೆಗೆ ಆಗಲ್ಲಪ್ಪ ಇವನ್ನೇ ಚೊಚ್ಚಲ ಮಗನು ಬಲಗೈಯನ್ನು ಇವನ ತಲೆಯ ಮೇಲೆ ಇಡಬೇಕು ಎಂದು ಹೇಳಿದನು ಆದರೆ ಅವನ ತಂದೆ ಒಪ್ಪದೆ ಮಗನೇ ನಾನು ಬಲ್ಲೆ ಬಲ್ಲೆ ಇವನಿಂದಲೂ ಜನಾಂಗ ಉಂಟಾಗುವುದು ಇವನು ಬಲಿಷ್ಠನಾಗುವನು ಆದರೂ ಇವನಿಗಿಂತಲೂ ಇವನ ತಮ್ಮನು ಬಲಿಷ್ಠನಾಗುವನು ತಮ್ಮನ ಸಂತತಿಯಲ್ಲಿಯೇ ಜನರು ಹೇರಳವಾಗಿ ಹುಟ್ಟುವರು ಎಂದು ಹೇಳಿದನು ಆ ಕಾಲದಲ್ಲಿ ಸಾಕು ನೋಡ್ಬೇಕಾರೆ ಆ ಒಂದು ವಯಸ್ಸಾದ ಸಮಯದಲ್ಲಿ ಏನ್ ಮಾಡ್ತಾರೆ ಒಂದ್ ವೇಳೆ ಕೈ ಇಡೋದಕ್ಕೆ ಆ ಒಂದ್ ವೇಳೆ ಕನ್ಫ್ಯೂಸ್ ಆಗಿ ಗೊತ್ತಿಲ್ಲದೆ ಅಲ್ವಾ ಮೊದಲನೇ ಮಗನ ಆಶೀರ್ವಾದ ಮಾಡ್ಬೇಕು ಆದ್ರೆ ಈಗ ಏನ್ ಮಾಡ್ತದ್ರ ಕೈನ ಬದಲಾವಣೆ ಮಾಡಿ ಇಡ್ತಾ ಇದ್ರ ಅಂದ್ಬಿಟ್ಟು ಯೋಸೈಪ ಏನ್ ಮಾಡ್ತಾರೆ ಅದನ್ನ ತಂದೆಗೆ ಹೇಳ್ತಾರೆ ಅಂದ್ರೆ ಯಾಕೋ ಬೇಳ್ತಾರೆ ಇಲ್ಲಪ್ಪ ಎರಡನೇ ಮಗನೇ ನಾನು ಆಶೀರ್ವಾದ ಮಾಡ್ಬೇಕಾಗಿದೆ ಅನ್ನೋ ರೀತಿಲಿ ಏನ್ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಯಾಕಂದ್ರೆ ಇದೆಲ್ಲ ಇವ್ರಿಗೆ ಹೆಂಗಪ್ಪಾ ಅಂದ್ರೆ ದೇವರ ಒಂದು ಯೋಜನೆಗಳನ್ನ ಅರ್ಥ ಮಾಡ್ಕೊಂಡಿದ್ರು ಸರಿಯಾಗಿ ಆ ಕಾಲದಲ್ಲಿ ದೇವರ ಪ್ಲಾನ್ ದೇವ್ರ ನಮ್ಮ ಮೂಲಕ ಏನ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ವಿಶ್ವನ ಎಷ್ಟು ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಕೊಂಡಿದ್ರಂದ್ರೆ ಅವರ ನಂಬಿಕೆಯಲ್ಲಿ ಯಾವುದೇ ಬದಲಾವಣೆ ಇರ್ಲಿ ಇರ್ಲಿಲ್ಲ ಯಾವುದೇ ಗೊಂದಲಗಳು ಕೂಡ ಇರ್ಲಿಲ್ಲ ಪ್ರವಾಸ್ ದೇವರ ಮಕ್ಕಳು ಇವತ್ತು ಆಗಿನ ಕಾಲವನ್ನ ಕಂಪೇರ್ ಮಾಡಿ ನೋಡ್ಬೇಕಾರೆ ಇವತ್ತಿನ ಒಂದು ಕಾಲ ಆಗಿನ ಕಾಲಕ್ಕೆ ಹೋಲಿಕೆ ಮಾಡ್ಬೇಕಾರೆ ಇವತ್ತಿನ ಇರುವಂತ ಸತ್ಯ ದೇವರ ಯೋಜನೆಗಳು ವಾಗ್ದಾನಗಳು ಅಷ್ಟಾಗಿ ಅವ್ರಿಗೆ ಇರ್ಲಿಲ್ಲ ಇನ್ನೂ ಸ್ಪಷ್ಟವಾಗಿರ್ಬೇಕಾರೆ ಸತ್ಯವೇದ ಕೂಡ ಇರ್ಲಿಲ್ಲ ಆದ್ರೂ ಕೂಡ ದೇವ್ರು ಕೊಟ್ಟಂತ ಅಲ್ಪ ಸ್ವಲ್ಪ ವಿಷಯಗಳಲ್ಲಿ ಕೂಡ ಅವರು ನಂಬಿಕೆ ಏನ್ ಮಾಡಿದರೆ ತೋರಿಸಿದ್ದಾರೆ ಪ್ರವಾಸ ಅವ್ರು ಏನಿದೆ ಅದನ್ನ ಏನ್ ಮಾಡಿದ್ರೆ ಆ ಓಪನ್ ಆಗಿ ಹೇಳಿದ್ದಾರೆ ನಂಬಿಕೆ ಅನ್ನೋದು ಯಾವಾಗ ವ್ಯಕ್ತವಾಗುತ್ತಂದ್ರೆ ಅಂದ್ರೆ ಒಂದು ವಿಷಯ ಹೇಳಕ್ ಬರ್ತೇನೆ ಅಂದ್ರೆ ಇದಿರ್ಬಹುದು ಇಲ್ದೇ ಇರ್ಬಹುದು ರೀತಿ ಇಲ್ಲ ಇದೇ ಅಂತ ಹೇಳ್ತೀನಿ ನೋಡ್ರಿ ಮುಂದೆ ಬರುವಂತ ವಿಷಯ ಅದೇ ಅವರ ಒಂದು ಶ್ರೇಷ್ಠವಾದಂತ ನಂಬಿಕೆ ಆ ಏನ್ ಮಾಡಿದ್ರೆ ತಮ್ಮ ಜೀವನದ ಪೂರ್ತಿ ದೇವರ ಮೇಲೆ ಇಟ್ಟಿರುವಂತ ಏನ್ ಮಾಡಿದ್ರೆ ತೋರ್ಸ್ಕೊಟ್ಟಿದಾರೆ ಅಲ್ವಾ ದೇವ್ರ ಏನ್ ಮಾಡಿದಾರೆ ತಮಗೆ ಕೊಟ್ಟಂತ ವಾಗ್ದಾನದಲ್ಲಿ ಯಾವುದೇ ಕನ್ಫ್ಯೂಷನ್ ಇರ್ಲಿಲ್ಲ ಅವ್ರಿಗೆ ಯಾವ್ರಿಗೆ ಯಾವುದೇ ಒಂದು ಗೊಂದಲ ಇರ್ಲಿಲ್ಲ ಅವ್ರಿಗೆ ಒಂದ್ ವೇಳೆ ನಡಿಬೋದಾ ಇಲ್ವಾ ನಾನು ಏನ್ ಮಾಡ್ಬಿಟ್ಟಿದಿನ ದೇವ್ರ ಸುಲೇಲ್ಬಿಟ್ರ ನೋಡ್ರಿ ಇದೆಲ್ಲ ವಾಗ್ದಾನದ ಮುಖ್ಯವಾದಂತ ಭಾಗವನ್ನ ಅವ್ರು ಯಾರು ಕೂಡ ನೋಡಿಲ್ಲ ಇನ್ನ ಯಾವ್ದು ಮುಖ್ಯವಾದಂತ ಭಾಗ ದೇವ್ರ ಅವರಿಗೆ ದೇಶ ಕೊಟ್ರ ಇನ್ನೂ ಕೊಡ್ಲಿಲ್ಲ ನಿಜವಾಗ್ಲೂ ವಾಗ್ದಾನ ಸಂತತಿ ಬಂದ್ಬಿಡ್ತಾ ಇನ್ನೂ ಬರ್ಲಿಲ್ಲ ಆದ್ರೂ ಕೂಡ ನಂಬಿಕೆಯಲ್ಲಿ ಬದಲಾವಣೆ ಆಯ್ತಾ ಏನು ಬದಲಾವಣೆ ಆಗಿಲ್ಲ ಅಲ್ವಾ ಹಾಗಂತ ಏನ್ ಮಾಡಿಲ್ಲ ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆನ ಅವರು ಬಿಡ್ಲಿಲ್ಲ ಅನ್ನೋಂತ ವಿಷಯವನ್ನ ಇಲ್ಲಿ ನಾವು ನೋಡ್ತೀವಿ ಸೊ ಆನಂದನೇ ಅಧ್ಯಾಯ ಇಪ್ಪತ್ತಾ ಎರಡನೇ ವಾಕ್ಯ ಇಬ್ಬರಿದೇವರಿಗೆ ಆನಂದನೇ ಅಧ್ಯಾಯ ಇಪ್ಪತ್ತಾ ಎರಡನೇ ವಾಕ್ಯ ತೀರಿ ಹೋಗುವಾಗ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಡುವುದನ್ನು ಕುರಿತು ನಂಬಿಕೆಯಿಂದಲೇ ಮಾತಾಡಿ ತನ್ನ ಶವವನ್ನು ತಕೊಂಡು ಹೋಗುವ ವಿಷಯದಲ್ಲಿ ಅಪ್ಪಣೆ ಕೊಟ್ಟನು ಹಲವರ ಯೋಸೆಪ್ ಏನ್ ಮಾಡ್ತಾರೆ ಆ ಒಂದು ಸಮಯದಲ್ಲಿ ಮುಖ್ಯವಾಗಿ ನೋಡ್ಬೇಕಾರೆ ಆ ಯೋಸೆಪ್ನು ಐಗುಪ್ತ ದೇಶದಲ್ಲಿ ಇರ್ತಾರೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ ಅಂದ್ರೆ ಒಂದು ಪರೋಹನ ಸ್ಥಾನದಲ್ಲಿ ಇರ್ತಾರೆ ಈಗ ಅವರು ಸೆತೋದ್ಮೇಲೆ ಏನ್ ಮಾಡ್ತಾರೆ ನಿಮ್ಗೆ ಹೆಂಗು ಗೊತ್ತಿದೆ ಆ ಐ ಏನಪ್ಪಾ ಒಂದು ವಿಶೇಷವಾದ ವಿಷಯ ಇದೆ ಅಂದ್ರೆ ಏನ್ ಮಾಡುತ್ತೆ ಏನೋ ಸತ್ತೋಗಿರೋ ಶವಗಳ ಸಂಸ್ಕಾರ ಮಾಡ್ತಾರೆ ನೋಡ್ರಿ ಅದು ತುಂಬಾ ಇವತ್ತಿವರೆಗೂ ಎಲ್ರಿಗೂ ಪ್ರಚಲಿತವಾಗಿರುವಂತ ಶವವನ್ನ ಎಪ್ಪತ್ತು ದಿನಗಳಿಗಿಂತ ಹೆಚ್ಚಾಗಿ ಏನ್ ಮಾಡ್ತಾರೆ ಅವರು ಸಂಸ್ಕಾರ ಮಾಡ್ತಾರೆ ನೋಡ್ರಿ ಆ ಮಣ್ಣಲ್ಲಿ ಹಾಕಿ ಹೂನಿಡೋದಾಗ್ಲಿ ಇಲ್ಲವೇ ಬೆಂಕಿಯಲ್ಲಿ ಸುಡೋದಾಗ್ಲಿ ಅವ್ರು ಮಾಡಲ್ಲ ಅದೇನ್ ಅಂದ್ರೆ ಹಾಗೆ ಅದನ್ನ ಪ್ರಿಸರ್ವ್ ಮಾಡ್ತಾರೆ ಏನಕ್ಕೆ ಅಂದ್ರೆ ಪುನರ್ತನದ ಮೇಲೆ ಅವ್ರಿಗೊಂದು ನಂಬಿಕೆ ಇತ್ತು ಮತ್ತೆ ಇವರೆಲ್ಲ ಏನ್ ಮಾಡ್ತಾರೆ ಎದ್ದು ಬರ್ತಾರೆ ಅನ್ನೋಂಥ ವಿಷಯದಲ್ಲಿ ಅವ್ರಿಗೆ ಒಂದು ನಂಬಿಕೆ ಇತ್ತು ಆ ನಂಬಿಕೆಯ ಕಾರಣದಿಂದ ಅವ್ರು ಏನ್ ಮಾಡ್ತಾರಂದ್ರೆ ಶವಗಳನ್ನ ಹಾಗೆ ಪ್ರಿಸರ್ವ್ ಮಾಡ್ತಾರೆ ಇವತ್ತು ಕೂಡ ಆ ಇಷ್ಟು ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಳೆಯದಾದಂತ ಮಮ್ಮಿ ಸಿಗ್ತಾ ಇದ್ರು ಇವತ್ತು ರಾಮ್ ಸೇಸ್ ಅಂದ್ರೆ ಮೋಶೆ ಜೊತೆಗಿದ್ರಲ್ಲ ಅವ್ರ ಅವರ ಶವ ಕೂಡ ಸಿಕ್ಕಿದೆ ಅವ್ರ ಬಾಡಿ ಕೂಡ ಸಿಕ್ಕಿದೆ ಬಿಟ್ಟು ಇವತ್ತು ನಮ್ಮ ಒಂದು ಹಿಸ್ಟಾರಿಕಲ್ ಇದ್ರಲ್ಲಿ ಏನ್ ಮಾಡ್ತಾರ ಅದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದೆ ಇಷ್ಟು ನಿಜ ಅನ್ನಕ್ಕಿಂತ ಹೆಚ್ಚಾಗಿ ಸುಮಾರು ಸಾವಿರ ವರ್ಷಗಳಿಗಿಂತ ಹಿಂದಿನ ಒಂದು ದೇಹ ಹಾಗೆ ಏನಾಗಿದೆ ಅದು ಬೇರೆ ನೀರು ನೀರಿನ ಅಂಶ ಬಿಟ್ಟು ಬಿಕ್ಕಿದೆಲ್ಲ ಹಾಗೆ ಇದೆ ಅನ್ನೋದು ಇವತ್ತರೆಗೂ ಇವತ್ತು ಕಂಡಿಡ್ದಿರುವಂತ ಒಂದು ವಿಷಯ ಹಾಗಾಗಿ ಯೋಸೇಪನ ದೇಹವನ್ನು ಕೂಡ ಏನ್ ಮಾಡಿದ್ರೆ ಯಾಕಂದ್ರೆ ಯೋಸಪ್ಪನು ಇಸ್ರೇಲ್ ಜನರಾಗಿದ್ರು ಒಂದು ಐಗುಪ್ತ ದೇಶದ ಒಬ್ಬ ಶ್ರೇಷ್ಠ ಅಧಿಕಾರಿಯಾಗಿದ್ರು ಅಲ್ವಾ ಒಂದು ಉನ್ನತವಾದಂತ ಅಧಿಕಾರಿಯಾಗಿದ್ರು ಆದ್ರಿಂದ ಅವರ ಶವವನ್ನು ಏನ್ ಮಾಡಿದ್ರು ಪ್ರಿಸರ್ವ್ ಮಾಡಿದ್ರು ಇನ್ನು ನೋಡಿ ಹೊತ್ಕೊಂಡು ಹೋಗ್ಬೇಕಂದ್ರೆ ಸುಮ್ನೆ ಏನಲ್ಲ ಶವನ ನಾವು ಸತ್ ಮೇಲೆ ಒಂದ್ ಎರಡು ದಿನ ಅಲ್ವಾ ಒಂದು ಇಪ್ಪತ್ನಾಲ್ಕ ಗಂಟೆ ಎಡೆ ಏನ್ ಮಾಡ್ತೀವಿ ಯಾವಾಗಪ್ಪ ಮನ್ ಮಾಡ್ತೀವಿ ಅಂತ ನಾವೆಲ್ಲ ಕಾಯ್ತಾ ಇರ್ತೀವಿ ಯಾಕಂದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಮನುಷ್ಯನ ಒಂದು ಬಾಡಿದೆಲ್ಲ ಭಯಂಕರ ಕೆಟ್ಟ ಸ್ಮೆಲ್ ಅದನ್ನ ತಡಿಯಕ್ ಯಾಕಂದ್ರೆ ನಮ್ಮ ಪಾಪ ಕುರ್ತಿಗಳಿದ್ದಂಗೆ ನಮ್ಮ ದೇಹನ ಸ್ಮೆಲ್ ಕೂಡ ಹಾಗಾಗಿ ಅದು ಏನಪ್ಪಾ ಅಂದ್ರೆ ಒಂದು ಕೆಲವೊಂದು ಸಮಯದವರೆಗೆ ಮಾತ್ರ ಇಡಕ್ಕಾಗುತ್ತೆ ಆದ್ರೆ ಈ ಶವನ ಹೋಗೋದು ಎಷ್ಟು ವರ್ಷ ನಿಮ್ ಗೊತ್ತಲ್ವಾ ಅವರ ಪ್ರಯಾಣ ಎಷ್ಟು ವರ್ಷ ಆಯ್ತು ಐಗುಪ್ತ ಐಗುಪ್ತವನ್ನು ಬಿಟ್ಟು ಕಾನದೇಶ್ ಹೋಗ್ಬೇಕಾದ್ರೆ ಎಷ್ಟು ವರ್ಷ ಪ್ರಯಾಣ ಮಾಡಿದ್ರು ವರ್ಷ ಮಾಡಿದ್ರು ಹಾ ಅಲ್ವಾ ವರ್ಷಕ್ಕಿಂತ ಹೆಚ್ಚಾಗಿ ಅದನ್ನ ಹೊತ್ಕೊಂಡ್ ನಡಿಬೇಕಲ್ಲ ಹ ಸ್ಮೆಲ್ ಬಂದ್ಬಿಟ್ಟಿದ್ರೆ ಸ್ಮೆಲ್ ಬಂದ್ರೆ ಹೊತ್ಕೊಂಡ್ ನಡೀತಾರ ತೆಗೆದ್ ಬಿಸಾಕ ಹೋಗ್ಬಿಡ್ತಾರಲ್ವಾ ಕಡೆ ಯಾರು ಓದ್ಕೊಳಕ್ ಆಗಲ್ಲ ನೋಡ್ಬೇಕ್ರೆ ಆ ರೀತಿಯಾಗಿ ಇವರು ಅದನ್ನ ಹೊರಬೇಕಾದ್ರೆ ಅದನ್ನ ಎಷ್ಟು ಮಟ್ಟಿಗೆ ಪ್ರಿಸರ್ವ್ ಮಾಡಿರ್ಬೇಕು ಅಲ್ವಾ ಅಂದ್ರೆ ಅದನ್ನ ಸಂಸ್ಕಾರ ಮಾಡಿರ್ಬೇಕು ಅದನ್ನ ಅಹ್ ಕೆಡದ ಹಾಗೆ ಎಷ್ಟು ಮಟ್ಟಿಗೆ ಅದನ್ನ ನೋಡಿರ್ಬೇಕು ಅಲ್ವಾ ಇದೇ ಒಂದು ವಿಷಯವನ್ನು ಕೂಡ ನಾವು ಎಲ್ಲಿ ಓದ್ತೀವಪ್ಪ ಅಂದ್ರೆ ಆ ನೀವು ಓದ್ಬೋದು ಇಬ್ಬರೇದವರಿಗೆ ಸಾರಿ ಆದಿಕಾಂಡ ಐವತ್ತನೇ ಅಧ್ಯಾಯ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ ಐದನ ವಾಕ್ಯವನ್ನು ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ ನನಗೆ ಅವಸಾನ ಕಾಲ ಸಮೀಪಿಸಿತು ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ಈ ದೇಶದಿಂದ ತಾನು ಅಬ್ರಹಂ ಈಸಾಕ್ ಯಾಕೋಬರಿಗೆ ಕೊಡುತ್ತೇನೆ ಎಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವೆನೆಂದು ತಿಳಿದುಕೊಳ್ಳಿರಿ ಎಂದು ಹೇಳಿದನು ಏನ್ ಮಾಡಿದರೆ ಮೊದಲೇ ಅವ್ರು ಹೇಳಿದ ನೋಡಿ ನಿಜವಾಗಿ ನಾನು ಸತ್ತೋದ್ಮೇಲೆ ದೇವರು ವಾಗ್ದಾನದ ದೇಶಕ್ಕೆ ದೇಶ ಕರ್ಕೊಂಡು ಹೋಗ್ತಾರೆ ಅಂತ ನೋಡಿ ಎಷ್ಟು ನಂಬಿಕೆ ಇತ್ತು ನೋಡ್ರಿ ನಡಿ ಇಲ್ಲಿ ಒಂದು ವೆಲ್ ಸೆಟ್ಲ್ಡ್ ಆಗಿದ್ದಾರೆ ಅಂದ್ರೆ ಯೋಸೇಪುನ ಮುಖಾಂತರ ದೇವರು ಇಸ್ರೇಲ್ ಜನರನ್ನ ಅಯುಪ್ತಿ ಕರ್ಕೊಂಡ್ ಈಗ ಅವ್ರಿಗೆ ಅಂತ ಒಂದ್ ದೇಶ ಅಲ್ಲಿ ಅಲ್ವಾ ಅವ್ರಿಗೆ ಅಂತ ಒಂದ್ ಪ್ರದೇಶವನ್ನೇ ಪರ ಹೊಂದ್ ಅಲ್ಲೇ ನೀವ್ ಇರ್ರಿ ಅಂತ ಚೆನ್ನಾಗಿ ಯೋಚನೆ ಮಾಡ್ರಿ ಒಂದು ಪ್ಲೇಸ್ ನಮ್ ಅಂದ್ರೆ ಯಾಕೆ ಈಗ ದೇಶ ಬಿಟ್ಟು ಹೋಗ್ಬೇಕು ನಾವು ಅಲ್ವಾ ನಮ್ ಒಳ್ಳೆ ಒಂದ್ ದೇಶ ಇದೆಯಲ್ಲ ನಮ್ಮ ಅಯುಪ್ತದಲ್ಲೇ ಇದೆ ಪಕ್ಕದಲ್ಲಿ ನಮ್ದೇ ದೇಶ ತರ ಇದೆ ನಮ್ದೆ ನಾವೇ ಇರ್ತೀವಿ ಇನ್ನೇನಕ್ಕೆ ನಾವ್ ಕನ್ನಡ ದೇಶಕ್ಕೆ ಹೋಗ್ಬೇಕು ಇಲ್ಲಿ ನಮ್ಮ ಯೋಸೆಪ್ನೇ ಅಧಿಕಾರಿ ಆಗಿದ್ರೆ ಬೇಕಾಗಿರೋದಲ್ಲ ಅವ್ರ ಮೂಲಕ ಸಿಗುತ್ತೆ ಇಡೀ ಐಗುಪ್ತನೇ ಕಾಪಾಡ್ ಪಟ್ಟಿದ್ದೆ ಯೋಸೇಪ್ಪನಿಂದ ಆಗಿರ್ಬೇಕ ನಮ್ಮನ್ನ ಕಾಪಾಡಲ್ವಾ ಖಂಡಿತ ಕಾಪಾಡ್ತಾರೆ ಮುಂದೊಂದು ದಿನ ನಾವು ಕೂಡ ಏನಾಗ್ಬೋದು ಇದೇ ಐಗುಪ್ತರ ಜೊತೆ ಸಿಕ್ಕೊಂಡು ನಾವು ಒಂದು ಒಳ್ಳೆ ಒಂದು ಜನಾಂಗವಾಗಿ ನಾವು ಕೂಡ ಸುಖ ಭೋಗವಾಗಿರ್ಬೋದಲ್ಲ ಅನ್ನೋಂತ ರೀತಿ ಎಲ್ಲ ಇತ್ತು ಅವರ ಒಂದು ಜೀವನ ಯಾವಾಗ ಯೋಸಪ್ಪ ಇದ್ದಂತ ಒಂದು ಸಮಯ ಆದ್ರೂ ಕೂಡ ಏನ್ ಹೇಳ್ತಾರೆ ಇಲ್ಲ ನೀವಂತೂ ಇಲ್ಲಿ ಇರಲ್ಲ ದೇವ್ರು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬೇಕಾರೆ ನನ್ನ ಶವನ್ನ ಎತ್ಕೊಂಡು ಹೋಗಿ ಅದಕ್ಕೆ ನೋಡ್ಬೇಕಾರೆ ಮಾಡಿದ್ರೆ ನೋಡಿ ಇಪ್ಪತ್ತಾರನೇ ವಾಕ್ಯ ಓದಿ ನೂರ ಹತ್ತು ವರ್ಷದವನಾಗಿ ಸತ್ತನು ಯೋಸೇಪನು ನೂರ ಹತ್ತು ವರ್ಷದವನಾಗಿ ಸತ್ತನು ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಐಗುಪ್ತ ದೇಶದೊಳಗೆ ಅದನ್ನು ಪೆಟ್ಟಿಗೆಯಲ್ಲಿ ಇರಿಸಿದರು ಹಾ ನೋಡಿದ್ರ ಐಗುಪ್ತ ದೇಶದೊಳಗೆ ಪೆಟ್ಟಿಗೆಯಲ್ಲಿ ಸುಗಂಧ ದ್ರವ್ಯ ಅಂತ ಹೇಳಿದ್ರೆ ಸುಮ್ನೆ ತುಂಬೋದಲ್ಲ ಅವರು ಅವ್ರು ಮಾಡೋಂತ ಕೆಲ್ಸಗಳನ್ನ ನೀವು ತಿಳ್ಕೊಂಡ್ಬಿಟ್ರೆ ಇವತ್ತಿರುವಂತ ಡಾಕ್ಟರ್ಸ್ ಕೂಡ ನಾವು ಮಾಡಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಬಾಡಿಲಿ ಇರುವಂತ ಎಲ್ಲನ ತೆಗೆದು ಅದು ಕೆಡ್ದಾಗಿ ಕೆಡ್ಲೇ ಬಾರ್ದು ಆ ರೀತಿ ಮಾಡ್ಬಿಡ್ತಾರೆ ಅಲ್ವಾ ಎಷ್ಟೇ ಸಾವಿರ ವರ್ಷಗಳಾದ್ರೂ ಕೆಡಲ್ಲ ನೋಡಿ ಬಾಡಿ ಆ ರೀತಿ ಏನ್ ಮಾಡಿದ್ರೆ ಸುಗಂಧ ದ್ರವ್ಯ ತುಂಬಿಸಿ ಪೆಟ್ಟಿಗೆಲಿಟ್ರು ಅದ್ರಿಂದಾನೇ ಯೋಸಪ್ ಏನ್ ಮಾಡ್ತಾರೆ ಕೇಳಿರ್ತಾರೆ ದೇವ್ರು ನಿಮ್ಮನ್ನ ಇಲ್ಲಿಂದ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ದಯವಿಟ್ಟು ನನ್ನ ಶವವನ್ನು ನಿಮ್ಮ ಸಂಗಡ ತಗೊಂಡೋಗಿ ಯಾಕಂದ್ರೆ ದೇವ್ರು ನಮಗೆ ನಮ್ಗೆ ವಾಗ್ದಾನ ಮಾಡಿದಂತ ದೇಶ ಇದಲ್ಲ ಎಲ್ಲಿ ದೇವ್ರು ವಾಗ್ದಾನ ಮಾಡಿದ್ರು ಅದೇ ದೇಶದಲ್ಲಿ ನನ್ನ ಒಂದು ಬಾಡಿ ಕೂಡ ನನ್ನ ಒಂದು ಆ ಏನ್ ಮಾಡ್ಬೇಕು ಸಮಾಧಿ ಕೂಡ ಇರ್ಬೇಕು ಅನ್ನೋಂತ ಒಂದು ನಂಬಿಕೆ ಯಾರಿಗಿತ್ತು ಅಂದ್ರೆ ಹೊಸ ಅಲ್ವಾ ನೋಡ್ಬೇಕಾದ್ರೆ ಅದಕ್ಕಿಂತ ಹೆಚ್ಚಾಗಿ ಆ ಒಂದು ದೊಡ್ಡ ನಂಬಿಕೆ ಏನಪ್ಪಾ ಅಂದ್ರೆ ಅವ್ರಿಗೆ ಒಂದರ ಒಂದ್ ದಿನ ತಾನು ಪುನರ್ತನಾಗಿ ಬರ್ಬೇಕು ಅನ್ನೋಂತ ಒಂದ್ ನಂಬಿಕೆ ಕೂಡ ಅವರಲ್ಲಿ ಇತ್ತು ಅಲ್ವಾ ದೇವರು ಒಂದು ದಿನ ಲೈಫ್ ನ ಕೊಡ್ಬೋದು ಆಗ ನಾನು ನನ್ನ ಜನರ ಮಧ್ಯದಲ್ಲಿ ಇರ್ಬೇಕು ಅಲ್ವಾ ಸೊ ಆಗಿರ್ಬೇಕಾರೆ ಈ ಒಂದು ಮಾಂಸಿಕವಾದಂತ ಇಸ್ರೇಲ್ ಜನರಿಗೆ ದೇವರ ಯೋಜನೆಗಳ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಗೊತ್ತಿತ್ತು ಅಂದ್ರೆ ಅವರು ನಾವ್ ಇವತ್ತು ಮಾತಾಡುವಂತ ಸತ್ಯವನ್ನ ಅವರ ನಂಬಿಕೆಯಲ್ಲೇ ತೋರಿಸ್ಕೊಟ್ಟಿದ್ದಾರೆ ರೆಸರಕ್ಷನ್ ಇರ್ಬೋದು ಮತ್ತೆ ನಾವು ಬರ್ತೀವಿ ಅನ್ನೋಂತ ನಂಬಿಕೆ ಇರ್ಬೋದು ಇದೆಲ್ಲಾನು ಕೂಡ ಏನ್ ಮಾಡಿದಾರೆ ಅಂದ್ರೆ ಅವರು ಅವತ್ತು ತೋರ್ಸ್ಕೊಟ್ಟಿದ್ದಾರೆ ಯೋಸೆಪ್ ಅಲ್ಲಿ ಕೂಡ ಏನ್ ಮಾಡಿದ್ರೆ ಇದೇ ನಂಬಿಕೆನಲ್ಲಿ ಅಲ್ಲಿ ತೋರಿಸಿದ್ರು ಅಂತ ನಾವು ನೋಡ್ಬೋದು ಹಾಗಾಗಿ ನೆಕ್ಸ್ಟ್ ವಿಷಯಕ್ಕೆ ಬರೋಣ ನಾವು ಆನಂದನ ಆನಂದನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯವನ್ನು ಓದಿ ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು ಮೂರು ತಿಂಗಳು ಬಚ್ಚಿಟ್ಟರು ಹಾ ನೋಡಿ ಈಗ ನೆಕ್ಸ್ಟ್ ಯೋಸೆಫ್ನ ಆಯ್ತು ಈಗ ನೆಕ್ಸ್ಟ್ ಬರ್ತಾರೆ ಮೋಸೆ ಬರ್ತಾರೆ ಈ ಮೋಸೆಗಿಂತ ಮೊದ್ಲು ಬರ್ತಾರೆ ಒಬ್ರು ಬರ್ತಾರೆ ಯಾರು ಬರ್ತಾರೆ ಯೋಸನಿಗೂ ಮೋಸೆಗೂ ಮಧ್ಯದಲ್ಲಿ ಇನ್ನೊಬ್ರು ಬರ್ತಾರೆ ಯಾರಲ್ಲಿ ಯಾರೋ ಇಲ್ಲೇ ವಾಕ್ಯದೆಲ್ಲ ಇದೆಯಲ್ಲ ನೀತಿವಂತರ ಪಟ್ಟಿಯಲ್ಲಿ ನೀತಿವಂತರ ಒಂದು ಸ್ಥಾನದಲ್ಲಿ ಬರ್ತಾರೆ ನೋಡ್ರಿ ಯಾರದು ವಾಕ್ಯ ವಾಕ್ಯ ನೋಡಿ ಹೇಳಿ ನೀವು ಕರೆಕ್ಟ್ ಆಗಿ ಮೊದಲು ಮೊದ್ಲು ಬರ್ತಾರೆ ಮೋಷಿಗೆ ಯೋಸಿ ಪುನಃ ಆದ್ಮೇಲೆ ಅವ್ರಾದ್ಮೇಲೆ ಮೋಸ ಬರ್ತಾರೆ ಯಾರವರು ಮೋಶಿಯ ತಂದೆ ತಾಯಿಗಳು ಅಲ್ವಾ ನೋಡ್ರಿ ಅವರ ನಂಬಿಕೆ ನೋಡ್ರಿ ಮೋಶ ತಂದೆ ತಾಯಿ ಅವರ ನಂಬಿಕೆ ಎಷ್ಟು ದೊಡ್ಡದಾಗಿದೆ ನಿಮ್ಗೆಲ್ರಿಗೂ ಗೊತ್ತಿದೆ ಹಾ ಅಂದ್ರೆ ಬರ್ದಿದೆ ತಂದೆ ತಾಯಿ ಅಂತ ಬರ್ದಿದೆಯಲ್ಲ ಅವ್ರ ಹೆಸರು ಬರ್ದಿಲ್ಲ ಅಷ್ಟೇ ಏನಿದೆ ಅವ್ರ ಹೆಸರು ಮೋಶೆ ತಂದೆ ತಂದೆ ಮತ್ತೆ ಅಲ್ವರ ಅವ್ರಿಬ್ರಿದ್ರೆ ಯಾವ ಗೋತ್ರದವರು ಅವರು ಗುಡ್ ಹಾಗಾಗಿ ಇವರು ಇದಾರೆ ಎಲ್ರಿಗೂ ಒಂದು ಆಜ್ಞೆ ಎಲ್ರಿಗೂ ಸಾಧಾರಣ ಎಲ್ರಿಗೂ ಸರ್ವಸಾಮಾನ್ಯ ಅಂದ್ರೆ ಎಲ್ರಿಗೂ ಒಂದೇ ಆಜ್ಞೆ ಬಂದಿರೋದು ಇಸ್ರೇಲ್ ಜನರಿಗೆ ಈ ಆಜ್ಞೆ ಬರೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ಮುಖ್ಯವಾದ ಕಾರಣ ಬೇಸಿಕ್ ಕಾರಣ ಏನಪ್ಪಾ ಅಂದ್ರೆ ಇವರು ಸಂತಾನ ಹೆಂಗ್ ಹೆಚ್ಚಾಗ್ತಿದಾರೆ ಅಂದ್ರೆ ಅಷ್ಟು ಮಕ್ಳು ಹುಟ್ಟೋದು ಇವ್ರಿಗೆ ಯಾರಿಗೆ ಇಸ್ರೇಲ್ ಜನರಿ ಆ ಕೆಲವೇ ವರ್ಷಗಳಲ್ಲಿ ತುಂಬಾ ದೊಡ್ಡ ಜನ ಆಗ್ಬಿಡ್ತಾರೆ ಬಂದಿರೋದ್ರಿಂದ ಇಪ್ಪತ್ತು ಜನ ಏನಾಗ ಬಂದಿರ್ತಾರೆ ಅಲ್ಲಿಂದ ಐಗುಪ್ತ ಕಾಣ ದೇಶದಿಂದ ಬಂದಿರ್ತಾರೆ ಐಗುಪ್ತಕ್ಕೆ ಈ ಮೊ ಯಾಕೊಬ್ಬ ಅವ್ರೆಲ್ಲ ಜೊತೆಗೆಲ್ಲ ಮಕ್ಳೆಲ್ಲಾ ಬಂದಿರ್ತಾರೆ ತಾನೆ ಆದ್ರೆ ಇವ್ರು ಹೆಚ್ಚಾಗಿ ಅಭಿವೃದ್ಧಿ ಆಗ್ತಾರಂದ್ರೆ ಎಷ್ಟ್ ಮಟ್ಟಗ ಆಗ್ತಾರ ಅಂದ್ರೆ ಕೆಲವೇ ಸಮಯದಲ್ಲಿ ತುಂಬಾ ದೊಡ್ಡ ಜನಾಂಗ ಆಗ್ಬಿಡ್ತಾರೆ ಜನ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಡುತ್ತೆ ಇದೇ ಭಯ ಆಗ್ಬಿಡುತ್ತೆ ಅವ್ರಿಗೆ ಯಾರಿಗೆ ಹೇಗಿರ್ತದ ಅವರಿಗೆ ಇವ್ರೇನಪ್ಪ ಇವ್ರು ಇಷ್ಟು ಜನ ಇಷ್ಟು ಹೆಚ್ಚಾಗಿ ಹೇರಾಳು ಮಕ್ಕಳು ಅಂತ ಇಷ್ಟು ಜನ ಉಟ್ಕೊಂಡು ಬೆಲ್ಕೊಂಡು ಹೋಗ್ತಿದ್ರೆ ಸಂಖ್ಯೆಯಲ್ಲಿ ತುಂಬಾ ನಮ್ಗಿಂತ ಜಾಸ್ತಿ ಆಗ್ಬಿಡ್ತಾ ಇದಾರೆ ಅಲ್ವಾ ಒಂದ್ ವೇಳೆ ಯುದ್ಧ ಗಿದ್ದ ನಡದ್ರೆ ಏನ್ ಮಾಡ್ತಾರೆ ಇವರು ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಇವರೇ ಬಲಿಷ್ಠರಾಗ್ತಾರೆ ದೇಶ ಅವ್ರ ಕೈ ಹೋಗ್ಬಿಡುತ್ತೆ ಭಯ ಈ ಪರೋಹನ್ ಅಂದ್ರೆ ವ್ಯವಸ್ಥಾಪನೆ ನಂತರ ಬರುವಂತವ್ರಿಗೆ ಬಂದ್ಬಿಡುತ್ತೆ ಇವರ ಇವರ ಅಭಿವೃದ್ಧಿ ವಂಶಾಭಿವೃದ್ಧಿ ಭಯ ಬಂತು ಹಾಗಾಗಿ ಏನ್ ಮಾಡ್ತಾರೆ ಇದಕ್ಕೆಲ್ಲ ಒಂದೇ ಒಂದ್ ದಾರಿ ಏನಪ್ಪಾ ಅಂದ್ರೆ ಸಿಂಪಲ್ ನಿಮ್ಗೆ ಗೊತ್ತಾಯ್ತಾರೆ ವಂಶಾಭಿವೃದ್ಧಿ ಕಡಿಮೆ ಮಾಡ್ಬೇಕಾದ್ರೆ ಯಾರಾದ್ರೂ ಇಲ್ದವ್ರು ಹೆಣ್ಮಕ್ಳು ಇಲ್ದವ್ರ ಆಯ್ತು ಗಂಡ್ ಮಕ್ಳು ಇಲ್ದ ಅತಿ ಮುಖ್ಯವಾಗಿ ಏನ್ ಮಾಡೋಣ ಅವರ ಶಕ್ತಿನ ಕಡಿಮೆ ಮಾಡೋಣ ವಂಶಾಭಿವೃದ್ಧಿನೂ ಕಡಿಮೆ ಮಾಡೋಣ ಅವರ ಎನರ್ಜಿ ಎಲ್ಲಿ ಇರುತ್ತೆ ಅಂದ್ರೆ ಗಂಡಸರಿದ್ದಾಗ ಇದ್ದಾಗ ಎನರ್ಜಿ ಆಗಿರ್ತಾರೆ ಎರಡನೇದಾಗಿ ಏನಪ್ಪಾ ಅಂದ್ರೆ ಆ ಏನಪ್ಪಾ ಇದು ವಂಶ ಜಾಸ್ತಿ ಆಗ್ತಾ ಇದ್ರೆ ಏನಾಗುತ್ತೆ ಮಕ್ ಗಂಡ್ ಮಕ್ಳನ್ನೇ ನಾವ್ ಸಾಯಿಸಿದ್ರೆ ಏನಾಗುತ್ತೆ ಇದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಅಂತ ಪ್ಲಾನ್ ಮಾಡಿ ವರ್ಕ್ ಮಾಡಿ ಏನ್ ಮಾಡ್ತಾರೆ ಪ್ಲಾನ್ ಮಾಡ್ತಾರೆ ಅಂದ್ರೆ ಎಲ್ಲ ಒಂದು ಗಂಡು ಕೋಸ್ಗಳನ್ನ ಏನ್ ಮಾಡ್ಬೇಕು ಸಾಯಿಸ್ಬೇಕು ಅಂತ ಒಂದು ಆದ್ನೇನ ಕೊಡ್ತಾರೆ ಸೊ ಹಿಂಗಿರುತ್ತೆ ಆದ್ನೇನ ತುಂಬಾನೇ ಈಸಿ ಇರುತ್ತೆ ಬಟ್ ಹೆತ್ತವರು ಮಕ್ಳನ್ನ ಸಾಯಿಸಕ್ಕಾಗುತ್ತಾ ಸಾಯ್ಸಕ್ ಆಗಲ್ಲ ನಿಮ್ ಕಷ್ಟ ನನ್ ಗೊತ್ತು ಅದಕ್ಕೆ ನೈಲ್ ನದಿಗೆ ಬಿಸಾಕ್ಬಿಟ್ರಿ ಬಿಟ್ರಿ ಅಲ್ವಾ ಈ ರೀತಿಯಾಗಿ ಆದ್ನೆ ಬಂದಾಗ ಏನಾಗುತ್ತಂದ್ರೆ ಮೋಶೆ ಮತ್ತೆ ಮೋಶೆ ಅವರ ತಂದೆ ತಾಯಿ ಅವರು ಏನ್ ಮಾಡಲ್ಲ ಎದ್ರದೇ ಇಲ್ಲ ಅಲ್ವಾ ಮೂರ್ ತಿಂಗಳ ಏನ್ ಮಾಡ್ತಾರೆ ಕಾಪಾಡ್ತಾರೆ ಸೊ ಮೂರ್ ತಿಂಗಳಾದ್ಮೇಲೆ ಏನ್ ಮಾಡೋದು ಆ ಮೂರ್ ತಿಂಗಳ ಮಗು ಹೆಂಗಿರುತ್ತೆ ಚೆನ್ನಾಗಿ ಬೆಳ್ದಿರುತ್ತಾ ಹ ಇನ್ನು ಎಲೆ ಕೂಸಲ್ವಾ ಹ ಅದ್ ಹೆಂಗಿರುತ್ತೆ ಮಗು ಚಿಕ್ಕಿನ ಹಸಿ ಹಸಿ ಮಗು ಆಗಿರುತ್ತೆ ಅಂದ್ರೆ ಆ ಮಗುನ ಬಿಟ್ಬಿಡಕ್ ಆಗುತ್ತಾ ಅದ್ ಬಿಸಿಯಕಾಗುತ್ತಾ ಆದ್ರ ಏನ್ ಮಾಡ್ತಾರಂದ್ರೆ ನಂಬಿಕೆ ಅವ್ರಿಗಿರುತ್ತೆ ಏನಪ್ಪಾ ಅಂದ್ರೆ ಖಂಡಿತ ಏನ್ ಮಾಡ್ತಾರೆ ದೇವ್ರು ಒಂದಲ್ಲ ಒಂದಿನ ನಮ್ಗೆ ಇದಕ್ಕೆ ಬಿಡುಗಡೆ ಮಾಡ್ತಾರ ಅಂತ ಒಂದ್ ನಂಬಿಕೆ ಅವ್ರಿಗಿತ್ತು ಯಾರಿಗೆ ಇಸ್ರೇಲ್ ಜನರಿಗೆ ಒಬ್ಬ ರಕ್ಷಕನ ಕಲಿಸ್ತಾರ ಯಾವ್ದೋ ದಾರಿಯಲ್ಲಿ ದೇವ್ರು ಮಾಡ್ತಾರಂತ ಒಂದು ನಂಬಿಕೆ ಇಲ್ಲಿ ಕಾಯ್ತಾ ಇದ್ರು ಅದಕ್ಕೆ ನೋಡಿ ಇಲ್ಲಿ ನಾವು ಅವರ ತಂದೆ ತಾಯಿ ಬಗ್ಗೆ ನೋಡ್ಬೋದು ಅಂಬ್ರ ಮತ್ತೆ ಯಪ್ಪ ಬೇದಲು ಇವರು ಈ ಒಂದು ನಂಬಿಕೆನ ಏನ್ ಮಾಡ್ತಾರೆ ಅಹ್ ಯಾರೀತಿ ಅಂದ್ರೆ ಮೂರ್ ತಿಂಗಳನ್ನ ಮನೇಲಿ ಏನ್ ಮಾಡ್ತಾರೆ ಸಾಕ್ತಾರೆ ಮೂರ್ನೇ ತಿಂಗಳಾದ್ಮೇಲೆ ಪ್ಲಾನ್ ಮಾಡ್ತಾರೆ ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಸಾಯಿಸ್ಬೇಕಂತಲ್ಲ ಜೀವಂತವಾಗಿ ಇರೋದಿಕ್ಕೆ ಏನ್ ಪ್ಲಾನ್ ಅಂತ ಅಲ್ವಾ ಗೊತ್ತವ್ರಿಗೆ ಅವ್ರಿಗೆ ಎಲ್ಲಿ ಈ ಮಗು ಎಲ್ಲೋದ್ರೆ ಸುರಕ್ಷಿತವಾಗಿರುತ್ತೆ ಸೇಫ್ ಆಗಿರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ ಫಸ್ಟ್ ಅದಕ್ಕೆ ಏನ್ ಅಂದ್ರೆ ಆ ಪ್ಲಾನ್ ಪ್ರಕಾರ ವರ್ಕ್ ಮಾಡ್ತಾರೆ ನೋಡ್ಬೇಕಾರೆ ದೇವ್ರ ಏನ್ ಮಾಡ್ತಾರೆ ಅವರ ನಂಬಿಕೆ ಕೂಡ ಏನಾಯ್ತು ಅದೇ ಆಯ್ತು ಅಂದ್ರೆ ದೇವ್ರು ಅದೇ ಒಂದು ಮಗುನ ಏನ್ ಅಂದ್ರೆ ಎಲ್ಲಿ ಕರ್ಕೊಂಡ್ಬಾರತಾರೆ ಅಂದ್ರೆ ಪರೋಹನ ಮನೆಗೆ ಏನ್ ಮಾಡ್ತಾರೆ ಕರ್ಕೊಂಡ್ಬಾರತಾರೆ ಮಗು ಚೆನ್ನಾಗಿರುತ್ತೆ ತುಂಬಾ ಸುಂದರವಾಗಿರುತ್ತೆ ಹೆಂಗಿದ್ರು ಮಗುನ ತನ್ನ ಮಗು ತನ್ನವರಿಗೆ ಹೆತ್ತವರಿಗೆ ಹೇಗಿದ್ರು ಮಗು ಹೆಂಗಿರುತ್ತೆ ಅಲ್ವಾ ತನ್ನ ಮಗು ಅಂದ್ರೆ ಅದು ಅವ್ರವ್ರಿಗೆ ಶ್ರೇಷ್ಠ ಅಲ್ವಾ ಆ ಆದ್ರೂ ಮೋಶ ಅಂತ ನೋಡ್ಬೇಕಾದ್ರೆ ದಿವ್ಯ ಸುಂದರನಾಗಿದ್ರು ಅಂತ ಇದೆ ಭಾಷೆ ಅಲ್ವಾ ಸಾಗಿರ್ಬೇಕಾರೆ ಮಗುನ ಏನ್ ಮಾಡ್ತಾರೆ ಅಂದ್ರೆ ಒಂದು ಬುಡ್ಗಿನ ಮಾಡಿ ಅದೇನ್ ಮಾಡ್ತಾರೆ ಮೇಲ್ ನದಿಲಿ ಬಿಡ್ತಾರೆ ಬಿಡ್ಬೇಕಾದ್ರೆ ಸೊ ಏನಾಯ್ತು ಅವ್ರ ಅವರ ನಂಬಿಕೆ ಒಂದು ಟೆಸ್ಟ್ ಆಯ್ತು ದೇವ್ರ ದೇವ್ರ ಏನ್ ಮಾಡ್ತಾರಂದ್ರ ಆ ಮಗುನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಅವ್ರ ಏನ್ ಮಾಡ್ತಿಲ್ಲ ಸಾಯಿಸಕ್ಕೆ ಪ್ರಯತ್ನ ಪಡಲಿಲ್ಲ ಅಲ್ವಾ ಬದಲಾಗಿ ದೇವ್ರ ಏನ್ ಮಾಡ್ತಾರೆ ಆ ನಂಬಿಕೆ ಯಾವ ರೀತಿ ವರ್ಕ್ಔಟ್ ಆಗುತ್ತೆ ಅಂದ್ರೆ ಒಂದ್ ವೇಳೆ ಆ ಇಡೀ ಒಂದು ಇಸ್ರೇಲ್ ಜನರ ರಕ್ಷಣೆ ಮಾಡುವಂತ ಒಂದ್ ಮಗುನ ಏನ್ ಮಾಡಿರ್ತಾರೆ ಅವ್ರು ಎತ್ತಿರ್ತಾರೆ ಒಂದ್ ಕಡೆ ನೋಡ್ಬೇಕು ನೀವು ಪರೋಗಣನ ಒಂದ್ ಮೈಂಡ್ ನೋಡ್ಬೋದು ಪರೋಹನ ಯಾವ ಆಜ್ಞೆಯನ್ನ ಓಡಿಸಿದ್ನೋ ಅದೇ ಆಜ್ಞೆಯಿಂದಲೇ ಅವ್ರಿಗೇನಾಯ್ತು ಐ ಗುಪ್ತರಿಗೆ ಅಪಾಯ ಬಂತು ಅಲ್ವಾ ಗಂಡು ಮಕ್ಕಳನ್ನ ಸಾಯಿಸ್ಬೇಕು ಅನ್ನೋ ಒಂದು ಆಜ್ಞೆನೆ ಈಗ ನೋಡಿ ಅದ್ರ ಮೂಲಕನೇ ಏನಾಯ್ತು ಐ ಗುಪ್ತರಿಗೆ ಅಪಾಯ ಬಂತು ನಾವೆಲ್ಲಿ ಇವ್ರು ತುಂಬಾ ಬಲಿಷ್ಠರಾಗ್ಬಿಟ್ರೆ ಆ ನಮ್ಮನ್ನ ಸಾಯಿಸ್ಬಿಡ್ತಾರೋ ನೋಡ್ರಿ ಅದಕ್ಕೆ ದೇವ್ರ ಮಕ್ಳು ಯಾವಾಗ ಒಂದು ವಿಷಯದಲ್ಲಿ ನಾವು ಪಾಠ ಕಲಿಬೇಕೇನಪ್ಪ ಅಂದ್ರೆ ಯಾವಾಗ ನಾವು ಒಂದು ವಿಷಯವನ್ನ ನಮ್ಗೆ ಅಪಾಯ ಬರುತ್ತೆ ಅನ್ನಂತ ಒಂದು ಮೈಂಡ್ ಅಲ್ಲಿ ಸ್ವಾರ್ಥ ಬುದ್ಧಿಯಿಂದ

ಪರೋಹನ ಮನೆಯಲ್ಲೇ ಬೆಳೆಯುವಂತ ಒಂದು ಪ್ಲಾನ್ ನ ಇಲ್ಲಿ ಮಾಡ್ತಾರೆ ನೋಡ್ರಿ ಮಗು ಕೂಡ ಏನಾಗುತ್ತೆ ಚಿಕ್ಕ ವಯಸ್ಸಿಂದ ಅಲ್ಲೇ ಬೆಳೆಯುತ್ತೆ ಹಾಗೆ ನೋಡ್ಬೇಕಾರೆ ಇದೆಲ್ಲ ನಾವ್ ಏನ್ ನೋಡ್ತೀವಿ ಅಂದ್ರೆ ಒಂದ್ ಕಡೆ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಈ ನಂಬಿಕೆನ ತೋರ್ಸಿದ್ರಿಂದಲೇ ಮೋಶಿಯ ತಂದೆ ತಾಯಿ ಅಂದ್ರು ಎಲ್ಲಿ ಬಂದಿದೆ ಅಂದ್ರೆ ನಂಬಿಕಸ್ಥ ವೀರರ ಪಟ್ಟಿಯಲ್ಲಿ ಬಂದಿದ್ದಾರೆ ನೋಡಿ ಅವ್ರು ಕೂಡ ಏನ್ಶಂಟ್ ವರ್ತಿಸ್ ನಂಬಿಕಸ್ಥ ವೀರರು ಅಂದಾಗ ಅವ್ರ ಹೆಸರು ಬರ್ಬೇಕಲ್ ಯಾಕಂದ್ರೆ ಮೋಶಿನ ಕಾಪಾಡಿದ್ದು ಹ್ಮ್ ರಾಜನ ಆಜ್ಞೆಗೆ ಎದುರ್ಕೊಳ್ಳಿಲ್ಲ ಶತ್ರು ಸಾಹಿಲಿ ಪರವಾಗಿಲ್ಲ ಏನಾಗುತ್ತೋ ನೋಡ್ಬೇಡ ನಾನ್ ಅಲ್ವಾ ಅಲ್ಲಿವರೆಗೆ ಏನ್ ಮಾಡ್ತೀರ ಅದನ್ನ ಕಾಪಾಡ್ತಾರ ನೋಡ್ರಿ ಏನಂದ್ರೆ ಮನುಷ್ಯರಿಗಿಂತ ದೇವರಿಗೆ ತುಂಬಾ ಎದುರ ಯಾಕಂದ್ರೆ ದೇವರ ಮಾತಿನಲ್ಲಿ ನಂಬಿಕೆ ಇತ್ತು ಅದನ್ನೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ತುಂಬಾ ನೋಡ್ತೀವಿ ಅಲ್ವಾ ನೆಕ್ಸ್ಟ್ ಮೋಶಿ ದೊಡ್ಡವನಾದ ಮೇಲೆ ಬರಹವನ ಕುಮಾರ್ತೆ ಮಗನೆಸಿಕೊಳ್ಳೋದು ಬೇಡವೆಂದೆಂದು ನಂಬಿಕೆಯಿಂದಲೇ ಯಾವಾಗ ನಡೀತು ಅದವರಿಗೆ ಹನ್ನೊಂದಿನ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಾಕಿದ್ರೆ ಓದಿ ಒಂದ್ ಸರಿ ಹೌದ ದೊಡ್ಡವನಾದ ಮೇಲೆ ಪರೋಹನ ಇಟ್ಟುಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ ಆ ದೊಡ್ಡವನಾದ ಮೇಲೆ ಏನ್ ಮಾಡ್ತಾರೆ ಪರೋಹನ ಕುಮಾರ್ ಕುಮಾರನ ಪರಹನ ಕುಮಾರತಿಯ ಮಗನೆನಿಸಿಕೊಳ್ಳುವುದು ಬೇಡ ಬಂದಿದೆ ಅಂದ್ರೆ ಯಾವಾಗಾದ್ರೂ ಹೇಳ್ತಾರ ಅವ್ರು ಬೇಡ ಅಂತ ಹೇಳ್ತಾರ ಮೋಶೆ ಯಾವಾಗಾದ್ರು ಬೇಡಪ್ಪ ನಾನು ಇರಲ್ಲ ಅಂತ ಏನಾದ್ರು ಹೇಳಿದ್ರೆ ಯಾವತ್ತಾದ್ರೆ ಬಾಕಿ ವಾಕ್ಯ ಇದೆ ಅಲ್ಲಿ ಏನಂತಿದೆ ವಾಕ್ಯ ಹೌದಿ ವಿಮೋಚನೆ ಕಂಡ ಎರಡನೇ ಅಧ್ಯಾಯ ಹತ್ತನೇ ವಾಕ್ಯ ಆ ಹುಡುಗನು ಬೆಳೆದಾಗ ಅವನನ್ನು ಪರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು ಅವನು ಆಕೆಗೆ ಮಗನಾದನು ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶ ಎಂದು ಹೆಸರಿಟ್ಟಳು ನೋಡಿದ್ರ ಏನಿದೆ ಇಲ್ಲಿ ಇಲ್ಲಿ ಆ ರೀತಿ ಏನು ಮಾಹಿತಿ ಇಲ್ಲ ಆದ್ರೆ ಒಂದ್ ಮಾಹಿತಿ ಇದೆ ಅದನ್ನು ಸರಿಯಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅಂದ್ರೆ ಈ ಮಗು ಹೆಂಗ್ ಬೆಳೀತಂದ್ರೆ ಅವ್ರ ತಾಯಿ ಹತ್ರನೇ ಬೆಳೆಯುತ್ತೆ ಆ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಹ ದೊಡ್ಡ ಅಂದ್ರೆ ಒಂದ್ ಐದು ವರ್ಷವರೆಗೂ ಐದಾರು ವರ್ಷವರೆಗೂ ಏನ್ ಮಾಡ್ತಾರೆ ಆ ಅವ್ರನ್ನ ಸಾಕಿದಾರೆ ಯಾರ ಮೋಷಣೆ ಆದ್ರೆ ಯಾರ ಯಾರಿಗಾಗಿ ಸಾಕಿರ್ಬೇಕಂದ್ರೆ ಪರೋಹನ ಕುಮಾರ್ತೆಯ ಮಗನಾಗ್ ಸಾಕ್ಬೇಕು ನನ್ನ ಮಗನಾಗ್ ಸಾಕ್ಬೋದು ಅಂದ್ರೆ ಹಂಗೆ ಸಾಕಿರ್ತಾರ ತಾಯಿ ಹ ಒಂದು ಹಂತ ಬಂದ್ಮೇಲೆ ದೇವರ ವಿಷಯಗಳನ್ನ ಏನ್ ಮಾಡಿರ್ತಾರೆ ಮಗುಗೆ ಕೆಲವೊಂದು ವಿಷಯಗಳನ್ನ ತಿಳ್ಸಿರ್ಬಹುದು ಅಲ್ವಾ ನೋಡಪ್ಪ ನೀನು ನನ್ನ ಮಗು ನಿನ್ನ ಪರಿಸ್ಥಿತಿ ಹೀಗಿದೆ ಈ ರೀತಿ ಆಗಿದೆ ಅಂತ ಯಾವ್ದು ಕೆಲವೊಂದು ವಿಷಯನ ಏನ್ ಮಾಡಿರ್ಬಹುದು ತಿಳ್ಸಿರಬಹುದು ಏನ್ ಮಾಡಿರ್ಬೋದು ಸುಳ್ಳಿಲಿ ಅಂತ ತಾಯಿ ಏನ್ ಮಾಡಲ್ಲ ಬೆಳೆಸಿರಲ್ಲ ಬಿಡದೆ ಇಷ್ಟೆಲ್ಲ ಅವರು ರಾಜನ್ ಗೆದ್ರದ್ ಕೆಲಸ ಮಾಡಿದಾರಂದ್ರೆ ಖಂಡಿತವಾಗ್ಲೂ ಏನ್ ಮಾಡಿರಲ್ಲ ನಮ್ಮ ಮೋಶೆಯ ತಾಯಿ ಅವ್ರಿಗೆ ಮಾಹಿತಿ ನಾವು ಕೊಟ್ಟಿದ್ವಿ ಏನು ಯಹೂದಿನೇ ಯಾಕಂದ್ರೆ ನಾವು ಹನ್ನೊಂದನೇ ವಾಕ್ಯದಲ್ಲಿ ಇದನ್ನ ನೋಡ್ಬೋದು ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಓದಿ ಅದಕ್ಕೆ ವಿಮೋಚನ ಎರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ದೊಡ್ಡವನಾದ ಮೇಲೆ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು ತನ್ನ ಜನರಾದ ಇಬ್ರಿಯರೊಳಗೆ ಒಬ್ಬನನ್ನು ಐಗುಪ್ತನೊಬ್ಬನು ಒಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ ಯಾರೋ ಇಲ್ಲವೆಂದು ತಿಳಿದು ಆ ಐಗುಪ್ತನನ್ನು ಒಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಟ್ಟನು ಯೋಚನೆ ಮಾಡಿ ಈಗ ದೊಡ್ಡನಾದ್ಮೇಲೆ ಇದೆಲ್ಲ ಏನ್ ಗೊತ್ತಿರುತ್ತೆ ಅಂದ್ರೆ ಮೋಷೆಗೆ ತನ್ನ ತಾಯಿ ರೀತಿ ಇನ್ಸ್ಟ್ರಕ್ಷನ್ ಕೊಡಿರ್ತಾನ ಹೆತ್ತ ತಾಯಿ ರೀತಿ ಇನ್ಸ್ಟ್ರಕ್ಷನ್ ಕೊಡಿರ್ತಾರೆ ಆ ರೀತಿ ಬರ್ತಾರೆ ಬೆಲಿತಾ 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 ಏನ್ ಮಾಡ್ತಾರೆ ಎಲ್ಲಾ ವಿದ್ಯೆ ಕಲಿತಾರೆ ಆದ್ರೆ ಎಷ್ಟೇ ಆದ್ರೂ ನನ್ನ ಮಕ್ಕಳು ನನ್ನ ಜನ ಅವ್ರ ಏನಪ್ಪ ಮಾಡ್ತಾ ಇದ್ರಂತ ನೋಡಕ್ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ನಿಜ ನನ್ನ ಜನ ಎಷ್ಟು ಕಷ್ಟದಲ್ಲಿ ಅಮ್ಮ ಅಲ್ವಾ ನಾನು ಇವರಲ್ಲಿ ಒಬ್ಬನೇ ಆದ್ರೆ ನಾನು ದೇವರ ಕೃಪೆಯಿಂದ ಇಲ್ಲಿ ಬಂದಿದ್ದೀನಿ ನನ್ನ ದೇವ್ರಿಗೆ ಕಲ್ಸಿರ್ಬೇಕಾದ್ರೂ ಏನಾದ್ರು ಒಂದು ಕಾರಣ ಇದ್ದಿರ್ಬೇಕಲ್ವಾ ನಾನ್ ಮಾತ್ರ ಯಾಕೆ ಪರೋಹಣ ಮನೆಯಲ್ಲಿ ಬೆಳಿಬೇಕಾಗುತ್ತೆ ನಾನು ಕೂಡ ಈ ರೀತಿ ಕಷ್ಟನೇ ಪಡ್ಬೇಕಾಯ್ತಲ್ವಾ ಆದ್ರೆ ನಾನು ಪರೋಹನ ಕುಮಾರ್ತೆ ಮಗನಂತ ರೀತಿಯಲ್ಲಿ ಬೆಳಿತಾ ಅಂದ್ರೆ ದೇವರ ಉದ್ದೇಶ ಏನಿರುತ್ತೆ ಅಂತ ಏನ್ ಮಾಡ್ತಾನೆ ಅಲ್ಲಿ ಯೋಚನೆ ಮಾಡ್ತಾನೆ ಸೊ ಅದ್ ಮಾತ್ರವಲ್ಲ ಆ ಒಂದು ಜನರನ್ನ ತನ್ನ ಜನರನ್ನ ಹಿಂಸೆ ಪಡಿಸ್ಬೇಕಾದ್ರೆ ಏನ್ ಮಾಡುತ್ತೆ ಅವ್ರಿಗೆ ಕೋಪ ಬರುತ್ತೆ ಅಂದ್ರೆ ಮೋಶ ಗೊತ್ತಿರುತ್ತೆ ಇವರೆಲ್ಲ ನನ್ನ ಜನನೇ ಅಲ್ವಾ ಅದ್ರಿಂದ ಈ ವಾಕ್ಯ ಏನಪ್ಪಾ ಅರ್ಥ ಆಗುತ್ತೆ ಅಂದ್ರೆ ಮೋಷಿ ದೊಡ್ಡನಾದ ಮೇಲೆ ಪರೋಹನ ಕುಮಾರ್ತಿಯ ಮಗನಿಸಿಕೊಳ್ಳುವುದು ಬೇಡವೆಂದು ನಂಬಿಕೆಯಿಂದಲೇ ನೋಡ್ರಿ ಈಗ ಅವ್ರಿಗೆ ಎರಡು ಚಾನ್ಸ್ ಇತ್ತು ಒಂದು ಪರೋಹನ ಕುಮಾರ್ತಿಯ ಮಗನಂತ ಹೇಳ್ಕೊಂಡ್ರೆ ಮುಂದೆ ರಾಜ್ಯ ಕೂಡ ಸಿಗ್ಬಹುದು ಪರೋಹ ಕೂಡ ಆಗ್ಬಹುದು ಇಲ್ಲವೇ ಕೂಡ ಇಲ್ಲದೆ ಇದ್ರು ಕೂಡ ಆ ಒಂದು ಐಕ್ತ ದೇಶದಲ್ಲಿ ದೊಡ್ಡ ಒಂದು ಅಧಿಕಾರದಲ್ಲಿ ಇದ್ದಿರಬಹುದು ದೊಡ್ಡ ಸ್ಥಾನದಲ್ಲಿ ಇದರಬೇಕು ಯಾಕಂದ್ರೆ ಪರೋಹನ ಕುಮಾರತೆಯ ಮಗನಲ್ವಾ ಆಗಿರ್ಬೇಕಾರೆ ಆ ಒಂದು ಸ್ಥಾನದಲ್ಲಿ ಆದ್ರೂ ಇನ್ನೊಂದ್ ಕಡೆ ಇನ್ನೊಂದು ವಿಷಯ ಇದೆ ಅವ್ರಿಗೆ ನನ್ನ ನಿಜವಾದ ತಾಯಿ ಒಬ್ಬ ಐ ಗುಪ್ತದವರಲ್ಲ ಅವರೊಬ್ಬ ಇಬ್ರಿಯರು ಆಗಿರ್ಬೇಕಾದ್ರೆ ನಾನು ಆ ಒಂದು ಗುಲಾಮರ ದಾಸದಲ್ಲಿರುವಂತ ಕಷ್ಟ ಪಡುವಂತ ಜನರಲ್ಲಿ ಒಬ್ಬನಾಗಿರ್ಬೇಕು ಈಗ ನಾನು ಇದ ಕಂಡು ಕಾಣದಂತೆ ನನ್ನ ಜನರು ಜನರ ಬಗ್ಗೆ ನನ್ಗೆ ಮಾಹಿತಿ ನನ್ನ ತಾಯಿಗೆ ಮಾತ್ರ ಗೊತ್ತು ಅಲ್ವಾ ಅದನ್ ಬಿಟ್ರೆ ಪರವನ ಕುಮಾರ್ತಿಗೆ ಮಾತ್ರ ಗೊತ್ತು ಬೇರೆ ಯಾರಿಗ ಗೊತ್ತಿಲ್ಲ ಇಸ್ರೇಲ್ ಜನರಿಗೆ ಗೊತ್ತಿಲ್ಲ ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ಬೇಕು ನಾನು ಇಲ್ಲೇ ಇರ್ತೀನಿ ನಾನು ಐಗುಪ್ತದಲ್ಲೇ ಇರ್ತೀನಿ ಇಷ್ಟೊಂದು ಒಳ್ಳೆ ಐಶ್ವರ್ಯ ಅಧಿಕಾರ ನನಗೆ ಬೇಕಾಗಿರುವಂತ ಎಲ್ಲ ಸುಖಭಾಗ ಬಿಟ್ಟು ಏನಕ್ಕೆ ಹೋಗಿ ಅಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಮೋಶ ಒಂದೆಲ್ಲ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಯೋಚನೆ ಮಾಡಿದ್ರು ಇದ್ರ ಕರೆಕ್ಟ್ ಅಲ್ವಾ ಆದ್ರೆ ಮೊದಲೇ ಮನಸ್ಸಲ್ಲಿ ಡಿಸೈನ್ ಮಾಡ್ಬಿಟ್ಟಿದ್ರೆ ನಾನ್ ಇವ್ರ ಮಗನಾಗಿರಲ್ಲ ಅವ್ರ ಮಗನಾಗಿರ್ತೀನ ಅದನ್ನ ಅರ್ಥ ಬರ್ತೇನೆ ಅಂದ್ರೆ ಇಲ್ಲಿ ಅದನ್ನ ಬೇಡ ಅಂತ ಏನ್ ಮಾಡಿದ್ರೆ ನಿರಾಕರಿಸಿದ್ರೆ ಈ ನಿರಾಕರಣೆ ಏನ್ ಮಾಡುತ್ತೆ ಆ ಐಗುಪ್ತದೊಬ್ಬರನ್ನ ಕೊಳ್ಳೋದಕ್ಕೂ ಕಾರಣವಾಗುತ್ತೆ ಇಲ್ಲದೆ ಇದ್ರೆ ಏನ್ ಮಾಡಿರ್ಬೋದು ಅಯ್ಯೋ ಏನಕ್ಕಪ್ಪ ಬೇಕು ನನಗೆ ಇವ್ ನಾನು ಸಾಯ್ಸಕ್ ಹೋಗಿ ಆಮೇಲೆ ನಾನು ಐಗುಪ್ತರಿಗೆ ವಿರೋಧಿ ಅಂತ ತಿಳ್ಕೊಂಡ್ಬಿಟ್ಟು ನನ್ಗೆ ನನಗೇನು ಮಾಡಕ್ ಹೋಗಿ ನಾನು ಐಗುಪ್ತದ ಎಲ್ಲ ಆಯ್ಸನ ಕಲ್ಕೊಂಡ್ಬಿಡ್ತೀನಲ್ಲಪ್ಪ ಇವ್ರ ಹೆಂಗಾದ್ರು ಹಾಳಾಗೋಗ್ಲಿ ಏನೋ ಮಾಡ್ಕೊಂಡು ಹೋಗ್ಲಿ ನನ್ ಪಾಡಿಗೆ ನಾನು ಇದ್ ಬಿಡ್ತೀನಿ ಅಂತ ಇದ್ರಬಹುದಾಯ್ತು ಮೋಶೆ ಬಟ್ ಮೋಶೆ ಆ ರೀತಿ ಮಾಡಿಲ್ಲ ಯಾಕಂದ್ರೆ ಈ ವಾಕ್ಯದ ಪ್ರಕಾರ ಏನ್ ಮಾಡಿದ್ರೆ ಮೊದ್ಲೇ ಅದನ್ನ ಡಿಸೈಡ್ ಮಾಡಿದ್ದಾರೆ ಇಬ್ಬರದವರಿಗೆ ಹನ್ನೊಂದನೇ ಅಧ್ಯಾಯ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟ ಅನುಭವಿಸುವುದೇ ಒಳ್ಳೇದೆಂದು ತೀರ್ಮಾನಿಸಿಕೊಂಡನು ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಸಾಮಾನ್ಯವಾಗಿ ಮೋಶೆ ಈ ಒಂದು ಟೈಮಲ್ಲಿ ಎಷ್ಟು ವಯಸ್ಸಿತ್ತು ಗೊತ್ತ ಅವರಿಗೆ ಅಂದ್ರೆ ಅವರು ಒಬ್ಬ ಐಗುಪ್ತರನ್ನ ಐಗುಪ್ತದಿಂದ ಇಸ್ರೇಲ್ ಜನರು ಪಡುವಂತ ಕಷ್ಟವನ್ನ ನೋಡಕ್ ಹೋಗಬೇಕು ನಲ್ವತ್ತು ವಯಸ್ಸು ಅವರಿಗೆ ಇನ್ನು ಸ್ವಲ್ಪ ಕಾಲ ಅಂದ್ರೆ ಎಷ್ಟು ಎಷ್ಟು ವರ್ಷ ಅನುಭವಿಸಬಹುದು ಯಾಕಂದ್ರೆ ಮೋಶಿ ಒಂದು ಆಯುಷ್ ಕೂಡ ವರ್ಷ ಅಲ್ವಾ ನೋಡ್ತೀನಿ ಒಂದು ಎಂಬತ್ ವರ್ಷ ಇದನ್ನ ಟೈಮ್ ಅವ್ರಿಗೆ ಈ ಎಂಬತ್ತು ವರ್ಷ ಸ್ವಲ್ಪ ಕಾಲನಾ ಹ ನಮ್ಮ ಪ್ರಕಾರ ಎಂಬತ್ ವರ್ಷ ಅನ್ನೋದು ಹೆಂಗಿರುತ್ತೆ ಎಷ್ಟ್ ದೊಡ್ಡ ಸಮಯ ಅಲ್ವಾ ನಮ್ ಲೈಫೇ ಇಲ್ಲ ಎಂಬತ್ ವರ್ಷ ಆದ್ರೂ

ಸ್ವಲ್ಪ ಕಾಲ ಇರ್ತೀನಿ ಎಷ್ಟು ವರ್ಷ ಇರ್ತೀನಿ ಎಂಬತ್ ವರ್ಷನ ಬೇಡ ನಾನು ದೇವ ಜನರಿಂದ ಕಷ್ಟ ಪಡ್ತೀನಿ ಅಂದ್ರೆ ಏನರ್ಥ ದೇವ ಜನರಿಂದ ಕಷ್ಟ ಪಡ್ತೀನಿ ಅಂದ್ರೆ ಆ ದೇವ್ರು ಇವ್ನ ಹೋಗೋದು ಇದೆಲ್ಲ ಏನು ಗೊತ್ತಿಲ್ಲ ಮೋಷೆಗೆ ಇವತ್ ಏನ್ ಕಷ್ಟ ಪಡ್ತಾ ಇದ್ರು ಇಸ್ರೇಲ್ ಜನರು ಅವ್ರ ಇಟ್ಟಿಗೆನ ಸುಡೋದಾಗ್ಲಿ ಆ ಒಂದು ಹುಲ್ಲನ್ನ ಹೊತ್ಕೊಂಡ್ ಬರೋದಾಗ್ಲಿ ಏನ್ ತವ ಮುಂದ್ ಇಟ್ಟಿಗೆಗೋಸ್ಕರ ಕೊಡೋಂತ ಕಷ್ಟಗಳಾಗ್ಲಿ ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡು ಏನ್ ಮಾಡ್ತೀನಿ ಕಷ್ಟ ಪಡ್ತೀನಿ ಅನ್ನೋಂತ ರೀತಿಲಿ ಅವ್ರು ಬಂದಿದ್ರು ಹೊರ್ತು ಇಲ್ಲಿಂದ ಹೊರಟೋಗೋದ ದೇಶದ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಅಲ್ವಾ ಹಾಗಾಗಿ ದೇವರು ಅವರ ಹೃದಯವನ್ನ ನೋಡಿದ್ರು ನೋಡಿ ನೋಡ್ಬೇಕಾದ್ರೆ ಈ ಪಾಪ ಭೋಗಗಳು ಅಂತ ನೀವು ತಿಳ್ಕೊಬೇಕಾದ್ರೆ ಐಗುಪ್ತ ದೇಶದಂತ ಒಂದು ಶ್ರೇಷ್ಠ ನಾಗರಿಕತೆ ಇಲ್ಲಂತ ಒಂದು ದೇಶ ಆಗಿನ ಕಾಲದಲ್ಲಿ ಐಗುಪ್ತಕ್ಕಿಂತ ಶ್ರೇಷ್ಠವಾದಂತ ಒಂದು ಯಾವುದೇ ಪಟ್ಟಣಗಳಿಲ್ಲ ಯಾವುದೇ ನಾಗರಿಕತೆಗಳಿಲ್ಲ ಎಲ್ಲದಕ್ಕೂ ತುಂಬಾ ಶ್ರೇಷ್ಠವಾದ ನಮ್ಮ ಟೆಕ್ನಾಲಜಿ ನಾವು ಎಷ್ಟೇ ಮುಂದುವರೆದಿದ್ರು ಕೂಡ ಮನುಷ್ಯನು ಸುಖ ಭೋಗವಾಗಿ ಇರಕ್ಕಾಗಲ್ಲ ಆಸೆಯಲ್ಲಿ ಕಲ್ಪನೆಯಲ್ಲಿ ಕನಸಿನಲ್ಲಿ ಬಾಳ್ತಾನೆ ಮನುಷ್ಯ ಬಟ್ ಅವತ್ತೆಲ್ಲ ಆಗಿರ್ಲಿಲ್ಲ ಅವ್ರು ಬದುಕೋದಿಕ್ಕೆ ತುಂಬಾ ಒಳ್ಳೆ ಒಂದು ಆಪರ್ಚುನಿಟಿ ನೋಡ್ರಿ ಮೇ ಬಿ ನಮ್ ತರ ಕಾರು ಬಂಗ್ಲಾ ಫ್ಲೈಟ್ ಇಲ್ದಿರ್ಬಹುದು ಆದ್ರೆ ಅವರ ಜೀವನದ ಆಸೆಗಳಿಗೇನು ಕೊರತೆ ಇರ್ಲಿಲ್ಲ ಅಲ್ವಾ ಅವರು ತಗೊಳ್ತಿರುವಂತ ಆಹಾರ ಇರ್ಬೋದು ಅವರು ಉಡುಗೊಳ್ಳುವಂತ ಉಡುಗೆಗಳಿರ್ಬಹುದು ವಸ್ತುಗಳಿರ್ಬಹುದು ಆ ಮತ್ತೆ ಅವರ ಎಲ್ಲ ಸುಖ ಭೋಗಗಳಿರ್ಬಹುದು ಹಾಗೆ ನೋಡ್ಬೇಕಾರೆ ಆಯ್ಗುಪ್ತ ಅಷ್ಟ್ರ ಮಟ್ಟಿಗೆ ಅಹ್ ತುಂಬ ತುಲುಪ್ತಾ ಇತ್ತು ಯಾಕಂದ್ರೆ ಯಾವುದೇ ಧರ್ಮಶಾಸ್ತ್ರಿಗೆ ಅವ್ರೇನು ವಿಧೇಯರ ಆಗ್ಲಿಲ್ಲ ಅಲ್ವಾ ಹತ್ತು ಆದ್ದಗಳಿಗೆ ಅವ್ರೇನು ವಿಧೇಯರ ಆಗ್ಲಿಲ್ಲ ಸೂರ್ಯ ದೇವರೇ ತಮ್ಮ ದೇವರ ಅನ್ಕೊಂಡು ತಮ್ಮ ಪಿತೃಗಳೇ ನಮ್ಮ ದೇವ್ರ ಅನ್ಕೊಂಡು ಆರಾಧನೆ ಮಾಡ್ಕೊಂಡು ವಿಗ್ರಾಧನೆ ಮಾಡ್ತಾರೋಗಿ ಯಾವ ನೀತಿ ನಿಯಮಗಳಿಲ್ಲ ನಮ್ಮ ಸುಖ ಭೋಗಕ್ಕೆ ಯಾವ್ದು ಒಳ್ಳೇದಾಗ್ತಿತ್ತು ಅದನ್ನೆಲ್ಲವೂ ಮಾಡ್ತಾ ಇತ್ತು ಆದ್ರೆ ಮೋಶೆಗೆ ಅದಿಲ್ಲ ನೋಡಿ ಒಂದ್ ಕಡೆ ಐಗುಪ್ತ ದೇಶ ಇದೆ ಇನ್ನೊಂದ್ ಕಡೆ ಏನಿದೆ ಆ ಇಸ್ರೇಲ್ ಜನರು ಇದಾರೆ ಎರಡನ್ನೂ ಸೆಲೆಕ್ಟ್ ಮಾಡುವಂತ ಒಂದು ಅವಕಾಶ ಬಂದಾಗ ಮೋಸೆ ಏನ್ ಮಾಡಿದ್ರು ದೇವರ ಜನರ ಮಕ್ಕಳಿಗೆ ಮಕ್ಕಳ ಜೊತೆಗೆ ಏನ್ ಮಾಡೋದು ಕಷ್ಟವನ್ನ ಅನುಭವಿಸಿದ ಏನ್ ಮಾಡಿದ್ರು ಅವರು ಡಿಸೈಡ್ ಮಾಡಿದ್ರು ಅಲ್ವಾ ಹಾಗಾಗಿ ಇವತ್ತು ಕೂಡ ದೇವ್ರ ಮಕ್ಕಳು ಒಂದು ವಿಷಯವನ್ನ ನಾವು ಯೋಚನೆ ಮಾಡ್ಬೋದು ಇವತ್ತು ನಮ್ಮಲ್ಲಿರುವಂತ ಆ ಸುಖ ಭೋಗವಾಗಿ ಮನುಷ್ಯ ಬಾಳೋದಿಕ್ಕೆ ಅವನು ಪ್ಲಾನ್ ಮಾಡುವಂತ ಪ್ಲಾನ್ ಏನಾದ್ರು ಏನೇನಿದೆ ಗೊತ್ತಾ ಒಂದು ಅವನಲ್ಲಿರುವಂತ ಐಶ್ವರ್ಯ ಇನ್ನೊಂದು ಅವನಲ್ಲಿರುವಂತ ನಾಲೆಜ್ ಇನ್ನೊಂದು ಅವನ ಕೈಲಿರುವಂತ ಅಧಿಕಾರ ಇದೆಲ್ಲವನ್ನ ತನ್ನ ಸ್ವಾರ್ಥಕ್ಕೆ ಎಲ್ರೂ ಉಪಯೋಗ ಮಾಡಕ್ಕೆ ಯೋಚನೆ ಮಾಡ್ತಾರೆ ಯಾವ ಯಾವ ವ್ಯಕ್ತಿಗಳಲ್ಲಿ ಇದೆಲ್ಲ ಇರುತ್ತೋ ಅವರ ಪೂರ್ಣ ಹೃದಯ ಹೇಗಿರುತ್ತೆ ಅಂದ್ರೆ ತಮ್ಮನ್ನ ಹೇಗೆ ಸಂತೃಪ್ತಿ ಪಡಿಸ್ಕೊಳ್ಳೋದು ಅನ್ನೋಂತ ಭಾವನೆ ಭೂಮಿಯಲ್ಲಿ ಬದುಕ್ತಾರೆ ಇಡಿ ಲೋಕ ಇವತ್ತು ಹಂಗೆ ಇರೋದು ಕರೆಟ್ ಅಲ್ವಾ ಶ್ರೀಮಂತಿಗೆ ಏನ್ ಮಾಡ್ತಾನೆ ಹೆಂಗ್ ಅನುಭವಿಸ್ಬೇಕು ಅನುಭವಿಸ್ತಾನೆ ತುಂಬಾ ಓದಿರೋನ್ ಏನ್ ಮಾಡ್ತಾನೆ ನ್ಯಾನಿ ಅವ್ನು ಏನ್ ಮಾಡ್ತಾನೆ ಎಲ್ಲಾ ವಿಷಯಗಳನ್ನ ಅನುಭವಿಸ್ತಾ ಇರ್ತಾನೆ ಹಾಗೆ ಅಲ್ವಾ ಅಧಿಕಾರದಲ್ಲಿ ಇರೋನು ಕೂಡ ಏನ್ ಮಾಡ್ತಾನೆ ಅದೇ ಒಂದು ಅಧಿಕಾರವನ್ನ ತನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೊಳ್ತಾನೆ ಆದ್ರೆ ಮೋಶೆಗೆ ಇದು ಮೂರು ಇತ್ತು ಶ್ರೀಮಂತಿಗೆ ಕೊರತೆ ಇರ್ಲಿಲ್ಲ ಅಧಿಕಾರನೂ ಇತ್ತು ಜ್ಞಾನ ಕೂಡ ಇತ್ತು ಆದ್ರೂ ಕೂಡ ಏನ್ ಮಾಡಿದ್ರು ಯಾವ್ದು ಬೇಡ ಅಂತ ದೇವ್ರಿಗೋಸ್ಕರ ನೋಡ್ರಿ ನೆಕ್ಸ್ಟ್ ವಾಕ್ಯ ಹೋದ ಇಬ್ಬರೇ ಹಣಂದಿನ ಅಧ್ಯಾಯ ಇಪ್ಪತ್ತ ಆರನೇ ವಾಕ್ಯ ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಅವನು ಅಲ್ವಾ ನೋಡಿ ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ದೇವ್ರ ಮಕ್ಕಳು ಇಲ್ಲಿ ಒಂದು ಬ್ಯೂಟಿಫುಲ್ ಆದಂತ ಒಂದು ಪಿಕ್ಚರ್ ಇದೆ ಯಾವಾಗ ದೇವ್ರ ಮಕ್ಕಳಿಗೆ ಕಂಪೇರಿಸನ್ ಮಾಡಕ್ ಗೊತ್ತಿರಲ್ವೋ ಅವಾಗ ನಾವು ಆಯ್ಕೆ ಮಾಡಕ್ ಗೊತ್ತಾಗಲ್ಲ ಯಾವಾಗ ಎರಡನ್ನ ಮಧ್ಯ ಇರುವಂತ ಹೋಲಿಕೆಗಳು ನಮ್ಗೆ ಗೊತ್ತಾಗಲ್ವೋ ಅವಾಗ ನಾವು ಯಾವ್ದನ್ನ ಚೂಸ್ ಮಾಡ್ಬೇಕು ಯಾವ್ದನ್ನ ಆಯ್ಕೆ ಮಾಡ್ಬೇಕಂತ ನಮ್ಗೆ ಗೊತ್ತಾಗಲ್ಲ ಯಾವ್ದು ಶ್ರೇಷ್ಠ ಅಂತ ಕನ್ನಡಿಕ್ ಆದ್ರೆ ಮೋಶೆ ಹಾಗೆ ಇರ್ಲಿಲ್ಲ ಮೋಶೆ ಹೇಗಿದ್ರು ಅಂದ್ರೆ ಒಂದ್ ಕಡೆ ಐಯುಕ್ತದ ಐಶ್ವರ್ಯನ ತನ್ನ ಇಟ್ಕೊಂಡಿದಾರೆ ಇನ್ನೊಂದ್ ಕಡೆ ನೋಡ್ಬೇಕಾದ್ರೆ ಇಲ್ಲಿ ಕ್ರಿಸ್ತನ ನಿಮಿತ್ತ ಅಂತ ಒಂದು ವಾಕ್ಯ ಬಂದ್ಬಿಡ್ತು ಕ್ರಿಸ್ತನ ನಿಮಿತ್ತ ಅಂದ್ರೆ ಕ್ರಿಸ್ತ ಹೆಂಗ್ ಗೊತ್ತಾಯ್ತು ಅವ್ರಿಗೆ ಯಾವ ವರ್ಷದಲ್ಲಿ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ಮೋಶೆಗೆ ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಪಾಲಿ ಇದನ್ನ ಮಾತಾಡ್ಬೇಕಾರೆ ಯಾವ ರೀತಿ ಅಂದ್ರೆ ಅವ್ರು ಪಡುವಂತ ಎಲ್ಲಾ ಕಷ್ಟ ಕೂಡ ಕ್ರಿಸ್ತನ ಒಂದು ವಿಷಯಕ್ಕೆ ಅನ್ವಯವಾಗುತ್ತೆ ಯಾಕಂದ್ರೆ ಮೋಶೆ ಇಸ್ರೇಲ್ ಜನನ ಕಾಪಾಡಿ ಇಸ್ರೇಲ್ ಜನರಿಗೋಸ್ಕರ ಕಷ್ಟಪಟ್ಟು ಅವ್ರನ್ನ ದೇಶಕ್ಕೆ ಕರ್ಕೊಂಡ್ಬಂದು ಸೇರಿಸಿದಾಗ ಅವರ ಮೂಲಕ ಅವರು ಕ್ಷೇಮವಾಗಿದ್ರೆ ಆ ಸಂತನ ಚೆನ್ನಾಗಿದ್ರೆ ಸುರಕ್ಷಿತವಾಗಿದ್ರೆ ಮಾತ್ರ ದೇವರು ವಾಗ್ದಾನ ಮಾಡಿದಂತ ಸಂತತಿ ಯೇಸು ಕ್ರಿಸ್ತನ ಹುಟ್ಟೋದಿಕ್ಕೆ ಕಾರಣವಾಗುತ್ತೆ ಹಾಗಾಗಿ ಅವ್ರಿಗೆ ಗೊತ್ತು ಗೊತ್ತಿಲ್ದೇನೋ ಯಾರಿಗೋಸ್ಕರ ಅವ್ರು ನಿಂದೇನ ಏನ್ ಮಾಡಿದಾರೆ ಅನುಭವಿಸಿದರೆ ಕ್ರಿಸ್ತನಿಗೋಸ್ಕರ ಏನ್ ಮಾಡಿದರೆ ಅನುಭವಿಸಿದ್ದಾರೆ ಅಲ್ವಾ ಯೇಸು ಕ್ರಿಸ್ತನ ಬಗ್ಗೆ ಇವ್ರೆಂತ ಅವ್ರು ಗೊತ್ತಿಲ್ಲ ಇದ್ರು ಅವರ ಜ್ಞಾನದಲ್ಲಿ ಅವ್ರು ಯಾರಿಗೋಸ್ಕರ ಅನುಭವಿಸಿದ್ದಾರೆ ಅಂತ ನೋಡ್ಬೇಕಾರೆ ಕ್ರಿಸ್ತನಿಗೋಸ್ಕರನೇ ಅನುಭವಿಸಿದ್ದಾರೆ ಹಾಗಾಗಿ ಒಂದ್ ಕಡೆ ಏನಿದೆ ಅಂದ್ರೆ ಅವರ ಜ್ಞಾನ ಐಶ್ವರ್ಯ ಅಧಿಕಾರ ಎಲ್ಲಾ ಇದೆ ಅವ್ರ ಕೈಲಿ ಇನ್ನೊಂದ್ ಕಡೆ ದೇವರ ಜನರ ಕಷ್ಟ ಕಣ್ಣೀರು ಅವರ ದುಃಖ ಅಲ್ವಾ ಎಲ್ಲ ಕೂಡ ಒಂದ್ ಕಡೆ ಇದೆ ಅವ್ರಿಗೆ ಒಂದ್ ಕಡೆ ಅವ್ರು ಕಣ್ಮುಚ್ಕೊಂಡು ಸುಖ ಭೋಗವನ್ನ ಅನುಭವಿಸಿರ್ಬೋರು ಆದ್ರೆ ಹಾಗೆ ಮಾಡಿಲ್ಲ ಏನ್ ಮಾಡ್ದಂದ್ರೆ ಆ ಐಶ್ವರ್ಯಕ್ಕಿಂತಲೂ ಕಿಸ್ತರ ನಿಮಿತ್ತವಾಗಿ ಉಂಟಾಗುವಂತ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು ಹಾಗಾಗಿ ಈ ಲೆಕ್ಕಾಚಾರವನ್ನ ಮಾಡ್ತಾರೆ ಮೋಶ ಯಾವತ್ತ ಯಾವ ರೀತಿ ಲೆಕ್ಕಾಚಾರ ಅಂದ್ರೆ ನಾನು ಏನಾದ್ರು ಈ ಐಶ್ವರ್ಯನ ಅನುಭವಿಸಿದ್ರೆ ಈಗ ಸುಖ ಭೋಗವಾಗಿರ್ತೀನಿ ಆದ್ರೆ ಅದು ನಿರಂತರವಾಗಿರಲ್ಲ ಆದ್ರೆ ನಾನೇನಾದ್ರು ಬಿಟ್ರೆ ಈಗ ಕಷ್ಟವನ್ನ ಅನುಭವಿಸ್ತೀನಿ ಆದ್ರೆ ಮುಂದೆ ಬರುವಂತ ಪ್ರತಿಫಲ ಶ್ರೇಷ್ಠವಾಗಿರುತ್ತೆ ಆ ಪ್ರತಿಫಲವನ್ನ ನೋಡಿದ್ರು ಏನ್ ನೋಡಿರ್ಬೋದು ಇಷ್ಟ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ನಾವು ನೋಡ್ಬೇಕಾದ್ರೆ ಯಾವ ರೀತಿ ನೋಡ್ತೀವಿ ಅಂದ್ರೆ ಅಬ್ರಾಂ ನೋಡ್ತೀವಿ ಅಬ್ರಾಂ ನೋಡಿ ನಮ್ ಮನಸ್ಸಿರುತ್ತೆ ಆಹಾ ಅಬ್ರಾಂ ಯಾವ ರೀತಿ ನಂಬಿಕೆನ ತೋರ್ಸ್ಬಿಟ್ರಪ್ಪ ನಾನು ಕೂಡ ನನ್ನ ಜೀವಿತದಲ್ಲಿ ಅದೇ ನಂಬಿಕೆನ ತೋರ್ಸ್ಬಿಡ್ತೀನಿ ತೋರ್ಸ್ಬಿಟ್ ದೇವರಿಗೆ ಮೆಚ್ಚಿಯಾಗಿ ಹೆಸರು ಪಡ್ಕೊಳ್ತೀನಿ ಅಂತ ಹೇಳ್ಬಹುದು ಮೋಶನ ನೋಡ್ಬೋದು ಏನ್ ತಾಳ್ಮೆ ತೋರಿಸ್ಬಿಟ್ರಪ್ಪ ನಾನು ಕೂಡ ಅದೇ ತಾಳ್ಮೆಯಿಂದ ಇದ್ದು ದೇವರಲ್ಲಿ ಒಳ್ಳೆ ಹೆಸರು ಪಡಿಬೇಕಂತ ನಾವು ಯೋಚನೆ ಮಾಡಬಹುದು ಅಲ್ವಾ ಯೋಸಪ್ಪನ ನೋಡ್ಬೋದು ಅಲ್ವಾ ಹೀಗೆ ಹಲವಾರು ಭಕ್ತರು ನೋಡಿದ್ರಿಂದ ನಮ್ಗೆ ಏನು ಅನ್ಸುತ್ತಂದ್ರೆ ಅವರ ಅಂತಿಮ ಅಂದ್ರೆ ಅವರ ಅಂತಿಮನ ನೋಡಿದಾಗ ಅವ್ರು ಹೊಂದಿದಂತ ದೊಡ್ಡ ಒಂದು ಅಹ್ ದೇವರ ಕಡೆಯಿಂದ ಸಿಕ್ಕಿದಂತ ಐಶ್ವರ್ಯ ಇರಬಹುದು ಆಶೀರ್ವಾದ ನೋಡ್ಬೇಕಾದ್ರೆ ಯಾಕಂದ್ರೆ ಅವ್ರ ಭೂಮಿಗೆ ಭೂಮಿಯಲ್ಲೇ ಸಿಕ್ಬಿಡ್ತಾವ್ರಿಗೆಲ್ಲ ನೀವು ಅಬ್ರಹಾಮ್ ಈಸಾಕ್ ಯಾಕೊಬ್ಬಿ ಯೋಸಪ್ಪ ಎಲ್ಲ ನೋಡ್ರಿ ಭೂಮಿಯಲ್ಲೇ ಅವರು ದೊಡ್ಡ ದೊಡ್ಡ ವಿಷಯನ ಅನುಭವಿಸ್ಬಿಟ್ರು ಭೂಮಿಯಲ್ಲಿ ಅವರ ಅಂತ್ಯ ದಿನಗಳಲ್ಲಿ ದೇವರೊಂದಿಗಿರುವಂತ ಐಕ್ಯತೆಗೆ ಸಂಬಂಧಪಟ್ಟಂತ ದೊಡ್ಡ ಒಂದು ಬ್ಲೆಸ್ಸಿಂಗ್ ಸಿಕ್ಬಿಡ್ತಾವ್ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದೆಲ್ಲ ನೋಡಿದಾಗ ಹೌದಪ್ಪ ನಾವು ಕೂಡ ಈ ರೀತಿ ಬದುಕಿದ್ರೆ ಖಂಡಿತ ನಮ್ಗೆ ಭೂಮಿಯಲ್ಲಿ ಇಲ್ದೇ ಇದ್ರು ಪರಲೋಕದಲ್ಲಿ ಸಿಗುತ್ತೆ ಅಂತ ನಮಗೆ ನಮ್ಗಿದೆ ಕರೆಕ್ಟ್ ಅಲ್ವಾ ಅದಕ್ಕೆ ಮೇಘೋದುಪಾದಿ ದೊಡ್ಡ ಸಾಕ್ಷಿ ಇದೆ ಆದ್ರೆ ಮೋಶೆಗೆಲ್ಲ ಏನಿತ್ತು ಹ ಯಾವ ಒಂದ್ ವಿಷಯ ಗೊತ್ತಿತ್ತು ಅವ್ರಿಗೆ ನೋಡ್ರಿ ಅದಿಕ್ಕೆ ಅಲ್ವಾ ಸೊ ಮೋಶಿಗೆ ದೇವರ ವಿಷಯಗಳನ್ನ ಅವರು ಏನ್ ಮಾಡಿದ್ರು ಏನಪ್ಪಾ ನೋಡ್ತೀವಿ ಇಲ್ಲಿ ಅಬ್ರಾಮ್ ಈಸಾಕ್ ಯಾಕೋ ಬಗ್ಗೆ ಅವ್ರು ತಿಳ್ಕೊಂಡಿದ್ರು ಒಂದು ಅವ್ರ ತಾಯಿ ಅದ್ರ ಬಗ್ಗೆ ಹೇಳ್ಕೊಟ್ಟಿರ್ಬೇಕು ಫಸ್ಟ್ ಆಫ್ ಆಲ್ ಅಲ್ವಾ ಹಾ ದೇವರು ನಮ್ಮನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗಿ ಅಬ್ರಾಂಗೆ ವಾಗ್ದಾನ ಮಾಡಿದಂತ ದೇಶಕ್ಕೆ ಕೇಳ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅವರ ಮೂಲಕನೇ ಮಗ ಇಡೀ ಭೂಮಿ ಆಶೀರ್ವಾದಿಸಲ್ಪಡ್ಬೇಕು ಇವರೆಲ್ಲ ಇದಾರೆ ಇವತ್ತು ಆದ್ರೆ ಇವರೆಲ್ಲ ನಮ್ಮ ಮೂಲಕನೇ ದೇವ್ರ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಡೆಯುತ್ತೆ ಹೋಗಲು ದೇವ್ರ ಇಲ್ಲಿಂದ ಹೋಗಿ ನಮ್ಗೆ ದೇವರ ವಾಗ್ದಾನ ದೇಶಕ್ಕೆ ಸೇರಿಸ್ತಾರಂತ ಮಾತು ಅವ್ರ ಮನಸ್ಸಲ್ಲಿ ಉಳಿದಿರ್ಬೇಕು ಅದ್ ಮಾತ್ರವಲ್ಲ ಅದೇ ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ದಿಕ್ಕೆ ಮೋಷನೇ ಐದು ಪುಸ್ತಕಗಳನ್ನ ಬರೀತಾರೆ ಅಲ್ವಾ ಜ್ಞಾನ ಎಷ್ಟು ಕೊಟ್ಟಿದ್ರು ನೋಡಿ ಮೋಷ್ ಯಾಕಂದ್ರೆ ಮೋಷಿನೇ ಬರ್ತಿರೋದು ಆದಿಕಾಂಡದಿಂದ ಅಬ್ರಾಮ್ ಚರಿತ್ರೆ ಇರ್ಬೋದು ಈ ಸಕಲ ಇದ್ರ ಬಗ್ಗೆಲ್ಲ ಯಾರು ಅಬ್ರಾಂ ಈ ಸಕಲ ಯಾರು ಬಂದಿಲ್ಲ ಆಗಿರ್ಬೇಕಾದ್ರೆ ಅವರ ಜ್ಞಾನ ಕೂಡ ಎಷ್ಟು ಇರ್ಬೋದು ಆ ನಂಬಿಕೆ ಇತ್ತು ಅವ್ರಿಗೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು ಮುಂದೆ ದೇವರು ಒಂದು ದೊಡ್ಡ ಒಂದು ಪ್ರತಿಫಲನ ಇಟ್ಟಿದ್ದಾರೆ ಖಂಡಿತವಾಗ್ಲ ಅದು ಈ ಪ್ರಪಂಚದಲ್ಲಿ ಯಾವುದೇ ಅರಸರು ಕೊಡಕ್ಕಾಗಲ್ಲ ಯಾವುದೇ ರಾಜರು ಕೊಡಕ್ಕಾಗಲ್ಲ ದೇವರನ್ನ ಬಿಟ್ರೆ ಬೇರೆ ಯಾರು ಕೊಡಕ್ಕಾಗಲ್ಲ ಅಂತ ಒಂದು ನಂಬಿಕೆ ಯಾರಲ್ಲಿತ್ತು ಅಂದ್ರೆ ಮೋಶೇಲಿತ್ತು ಅದ್ ನೋಡಿ ಅದನ್ನ ಕಂಡಿದ್ಬಿಡ್ತು ಇವತ್ತು ದೇವರ ಮಕ್ಕಳು ನಾವು ಕೂಡ ಯಾವಾಗ ಈ ಲೋಕದ ಒಂದು ಆಶೀರ್ವಾದಗಳಿಗೂ ದೇವ್ರು ಕೊಡುವಂತ ಆಶೀರ್ವಾದಗಳಿಗೂ ವ್ಯತ್ಯಾಸ ಗೊತ್ತಾಗಲ್ವೋ ದೇವ್ರಿಗೋಸ್ಕರ ಯಾವ್ದನ್ನು ನಮ್ ಬಿಡಕ್ಕಾಗಲ್ಲ ಇಷ್ಟ ಪ್ರೀತಿ ಎಸ್ವರ ಸೌರ್ಯರೆ ಇವತ್ತು ನಮ್ಗೆ ಮೋಶಿ ಅನ್ನೋದು ತುಂಬಾ ದೊಡ್ಡ ಲೆಸನ್ ಅಲ್ವಾ ಈ ಐಗುಪ್ತ ಅನ್ನೋದು ಲೋಕಕ್ಕೆ ಆಗಿದೆ ಈ ಕಾನನ್ ಅನ್ನೋದು ಪ್ರಲೋಕಕ್ಕೆ ಹೋಲಿಕೆ ಆಗಿದೆ ಆದ್ರೆ ಈ ಐಗುಪ್ತದಲ್ಲಿ ನಮಗಿರುವಂತ ಒಂದು ಆಶೀರ್ವಾದ ಒಂದು ಐಶ್ವರ್ಯ ಇದೆ ಅಂತ ನಮ್ ಗೊತ್ತು ಗೊತ್ತಿಲ್ಲ ಸುಖಭೋಗ ಇದೆ ಭೂಮಿಯಲ್ಲಿ ಅನುಭವಿಸಿಕೆ ಹಲವಾರು ವಿಷಯಗಳಿದೆ ಆದ್ರೆ ಯಾವಾಗ ಲೋಕದ ಸುಖ ಭೋಗ ಮತ್ತೆ ದೇವರ ಐಶ್ವರ್ಯ ಮಧ್ಯ ಇರುವಂತ ವ್ಯತ್ಯಾಸ ಗೊತ್ತಾಗಲ್ವೋ ನಾವು ಯಾವ್ದನ್ನು ಕೂಡ ದೃಢವಾಗಿ ಆಯ್ಕೆ ಮಾಡಲ್ಲ ಅಲ್ವಾ ಹಾಗೆ ನಾವು ಇರಬಾರ್ದು ಯಾವಾಗ್ಲೂ ಅದಕ್ಕೆ ಮೋಶ ನಮಗೆ ಒಂದು ಒಳ್ಳೆ ಉದಾಹರಣೆ ಆಗಿದ್ದಾರೆ ಮೋಶ ಏನ್ ಮಾಡಿದರೆ ಕಂಪೇರ್ ಮಾಡಿದ್ರು ಯೋಚನೆ ಮಾಡ್ರಿ ಇವತ್ತು ನಾವು ಒಂದು ವಿಷಯನ ಯೋಚನೆ ಮಾಡೋಣ ಏನಿದೆ ಭೂಮಿಯಲ್ಲಿ ನಾನು ಹೇಳಿದ ಮೂರೇ ವಿಷಯ ಇರೋದು ಹಣ ಇರ್ಬೋದು ಅಧಿಕಾರ ಇರ್ಬೋದು ಅಲ್ವಾ ಜ್ಞಾನ ಇರ್ಬೋದು ಕೆಲವರಿಗೆ ಸೌಂದರ್ಯ ಇರ್ಬೋದು ಏನ್ ಬೇಕಾದ್ರೂ ಇರುತ್ತೆ ಎಷ್ಟು ಇರುತ್ತೆ ನೋಡಿ ಯೋಚನೆ ಮಾಡಿ ಎಷ್ಟು ವರ್ಷಗಳು ಉಳ್ಕೊಳುತ್ತೆ ಅದು ಅಲ್ವಾ ಕೋಟಿ ಹಣ ಇದ್ರು ನನ್ ಜೀವ ಅಂದ್ರೆ ಏನು ಇಲ್ಲ ಎಷ್ಟೇ ಒಂದು ಸೌಂದರ್ಯ ಇದ್ರನು ನನ್ಗ ರೋಗ ಬಂದ್ರೆ ಏನು ಇಲ್ಲ ಎಷ್ಟೇ ಒಂದು ಜ್ಞಾನ ಇದ್ರೇನೋ ಅಲ್ವಾ ಏನು ಇಲ್ಲ ಜೀವಕ್ಕಿಂತ ಅದಕ್ಕೆ ಲೋಕವನ್ನೆಲ್ಲ ಒಬ್ಬ ವ್ಯಕ್ತಿ ಆದಾಯ ಪಡಿಸ್ಕೊಂಡು ತನ್ನ ಜೀವನ ನಷ್ಟ ಪಡಿಸ್ಕೊಂಡ್ರೆ ಏನ್ ಲಾಭ ಇತ್ತು ಅವನಿಗೆ ಇವತ್ತು ಈ ಒಂದು ಜ್ಞಾನವನ್ನ ತಿಳಿದೆ ಈ ಒಂದು ಸತ್ಯವನ್ನ ತಿಳಿದೆ ಭೂಮಿಯಲ್ಲಿ ಬದುಕಿ ಬಾಳಿ ಸಾಯುವಲ್ಲ ದಡ್ಡರೆ ಕರೆಕ್ಟಾ ಈ ಸತ್ಯ ನಮ್ಗೆ ಗೊತ್ತಾಯ್ತಲ್ಲ ಇಡೀ ಲೋಕನೂ ನಿನ್ ಕಂಟ್ರೋಲ್ ಇದ್ರುಪ್ಪಾ ನಿನ್ ಲೈಫ್ ನಿನ್ ಹತ್ರ ಇಲ್ವಲ್ಲ ನೀನ್ ಸತ್ತೋದ್ಮೇಲೆ ಯಾರಿಗೆ ಅಂತ ಗೊತ್ತಿಲ್ಲದೆ ಇದನ್ನ ಕೇರೇ ಮಾಡ್ದೆ ಜ್ಞಾನ ಹೆಸರು ಅಧಿಕಾರ ಐಶ್ವರ್ಯ ಸೇರಿಸಿಬಿಟ್ಟು ಸತ್ತೋಗ್ತಾನಲ್ಲ ಅವರು ದಡ್ಡರು ನಿಜವಾಗ್ಲು ದೇವ್ರ ಮಕ್ಳು ನಾವು ಬುದ್ಧಿವಂತ ಏನಕ್ಕಪ್ಪ ಅಂದ್ರೆ ಈ ಲೋಕದಲ್ಲಿರುವಂತ ಯಾವುದೇ ಒಂದು ಐಶ್ವರ್ಯ ಎಲ್ಲವನ್ನ ಬಿಡಕ್ಕೆ ನಾವು ಸಿದ್ಧರಾಗಿದ್ವಿ ಸಿದ್ಧರಾಗಿದ್ದೀವಿ ಅನ್ನೋಕ್ಕಿಂತ ಸಿದ್ಧರಾಗಿದ್ದೀವಾ ಅನ್ನತ ಪ್ರಶ್ನೆ ನಮ್ಗೆ ಕೇಳ್ಪ ನೋಡ್ರಿ ಈ ಭೂಮಿಗೆ ಸಂಬಂಧಪಟ್ಟಂತ ಒಂದು ಕರೆಗೋಸ್ಕರ ಮೋಶೆ ಐಗುಪ್ತ ದೇಶವನ್ನೇ ಬಿಟ್ರು ಆದ್ರೆ ಪ್ರಲೋಕ ಕರೆಗೋಸ್ಕರ ದೇವ್ರ ಮಕ್ಕಳು ಎಷ್ಟು ಮಟ್ಟಿಗೆ ಲೋಕವನ್ನ ದೇವರಿಗೆ ಇಡಿಸ್ತಿರೋ ವಿಷಯಗಳನ್ನ ನಾವು ಹಾಗೆ ಮಾಡ್ಬೇಕಾಗಿದೆ ಅವತ್ತು ಏನಾದ್ರು ಅಯ್ಯುಕ್ತ ದೇಶವನ್ನು ಬಿಡ್ತಾ ಇದ್ರೆ ಇಸ್ರೇಲ್ ಜನ ಕರ್ಕೊಂಡು ಕರ್ಕೊಂಡಾಗ್ತಿತ್ತ ಬಿಡಿ ದೇವ್ರು ಬೇರೆ ಯಾರನ್ನೂ ಆಯ್ಕೆ ಮಾಡಿರ್ಬಹುದು ಆದ್ರೂ ಕೂಡ ಮೋಶಿ ಇಲ್ದಿದ್ರೆ ಹೋಗ್ಬೋದಾಗಿತ್ತಾ ಹೋಗಿ ಸಾಧ್ಯ ಇರ್ತಾ ಇರ್ಲಿಲ್ಲ ಇಲ್ದ ಇದ್ರೆ ಜನ ಜನರಿಗೆ ವಾಗ್ದಾನ ಮಾಡಿದ ದೇಶ ಸಿಗ್ತಾ ಇದ್ರೆ ಕರ್ತನ ಯಡ್ತಾ ಇದ್ರ ಕರ್ತನಂತ ಹುಡ್ತಾ ಇದ್ರೆ ನಮ್ಗೆ ರಕ್ಷಣೆ ಸಿಗ್ತಾ ಇತ್ತ ನಮ್ಗೆ ಕರೆ ಸಿಗ್ತಾ ಇತ್ತಾ ನೋಡ್ರಿ ಅವ್ರು ಮಾಡಿದಂತ ಒಂದು ನಿರ್ಧಾರ ಎಲ್ಲಿವರೆಗೂ ಹೋಗ್ತಿದೆ ನೋಡ್ರಿ ಮೋಶ ಮಾಡಿದಂತ ಒಂದು ಡಿಸಿಷನ್ಸ್ ಎಲ್ಲಿವರೆಗೂ ಹೋಗುತ್ತೆ ಇವತ್ತು ನಾವು ಕೂಡ ತಗೋಂತ ಒಂದು ತೀರ್ಮಾನ ಎಲ್ಲಿಯವರೆಗೂ ಅಂತ ಇವಾಗ ನಾವು ನೋಡಕ್ ಆಗಲ್ಲ ಪುನರ್ತನದಲ್ಲಿ ನೋಡ್ಬೋದು ನಾನ್ ತಗೊಂಡ ಈ ಡಿಸಿಷನ್ ಎಷ್ಟು ಚೇಂಜ್ ಎಷ್ಟ್ರ ಮಟ್ಟಿಗೆ ಬದಲಾವಣೆ ತಂತು ಏನೆಲ್ಲಾ ಚೇಂಜಸ್ ತಂತು ಅನ್ನೋ ವಿಷಯವನ್ನ ಇವತ್ತು ನಮ್ಮ ಮಾಂಸೀಕರಣದಲ್ಲಿ ನೋಡದ ಇದ್ರು ಕೂಡ ನಾವು ಅದೇ ನಮ್ಮ ನಂಬಿಕೆಯಲ್ಲಿ ಮುಂದುವರೆದ್ರೆ ಪುನರ್ತನದಲ್ಲಿ ಖಂಡಿತವಾಗ್ಲು ನೋಡ್ಬೋದು ನಾನ್ ಮಾಡಿದಂತ ಈ ಕೆಲ್ಸ ಎಷ್ಟು ದೊಡ್ಡ ಆಶೀರ್ವಾದನ ಕೊಡ್ತಪ್ಪ ಇಡೀ ಲೋಕಕ್ಕೆ ಅಲ್ವಾ ಸೊ ಮೋಶೆ ನಮ್ಗೊಂದು ದೊಡ್ಡ ಲಸನ್ ಆಗಿದ್ದಾರೆ ನಮ್ಮ ಮುಂದೆ ಕೂಡ ಇವ್ರ ಏನ್ ಮಾಡ್ತಾರೆ ಇದೇ ವಿಷಯವನ್ನು ಇಟ್ಟಿದ್ದಾರೆ ಮೋಶೆ ಯಾವ ಯಾವ ರೀತಿ ಇಟ್ಟಿದ್ರು ಅದೇ ವಿಷಯವನ್ನ ಇಟ್ಟಿದ್ದಾರೆ ಸಕಲ ಐಶ್ವರ್ಯ ಸಕಲ ವಿಷಯಗಳು ಕೂಡ ನಮ್ ಮುಂದೆ ಒಂದ್ ಕಡೆ ಇದೆ ಇನ್ನೊಂದ್ ಕಡೆ ಪರಲೋಕದ ಕರೆ ಇದೆ ಜೀವ ಬಳಿ ಇದೆ ಸಜೀವ ಯಜ್ಞ ಇದೆ ಒಂದ್ ಕಡೆ ಒಂದ್ ಕಡೆ ಸುಖ ಭೋಗವಾಗಿ ಜೀವನ ಮಾಡುವಂತ ಅವಕಾಶ ಇದೆ ಇನ್ನೊಂದ್ ಕಡೆ ಸಜೀವ ಯಜ್ಞ ಇದೆ ಏನ್ ಮಾಡೋಣ ಸಜೀವ ಯಜ್ಞ ಕೂಡ ತುಂಬಾ ಕಷ್ಟವಾಗ್ತಿದೆಯಲ್ಲ ಸುಖ ಭೋಗವಾಗಿ ಬದುಕಣ ಅಂತ ಬದುಕಣ್ವಾ ಇಲ್ಲ ಸಜೀವನ ಕೊಡೋದ್ರಿಂದ ಬಳುವಂತ ಬರುವಂತ ಪ್ರತಿಫಲನ ಅರ್ಥ ಮಾಡ್ಕೊಂಡು ಈ ಸುಖ ಭಾಗವಾದಂತ ಐಗುಪ್ತ ದೇಶವನ್ನು ಹಾಗೆ ಮಾಡ್ತಿವಾ ಅನ್ನೋದೇ ನಮ್ ಮುಂದೆ ಇರುವಂತ ಟೆಸ್ಟ್ ಇದೆಯಾ ಟೆಸ್ಟ್ ನಮ್ ಮುಂದೆ ಇಲ್ವಾ ಪ್ರತಿ ದಿನ ಇದೆ ನೋಡಣ್ಣ ಕೆಲವ್ರು ಏನ್ ಮಾಡ್ತಾರೆ ಆ ಐಗುಪ್ತ ದೇಶವನ್ನ ಬಿಟ್ಬಿಡ್ತಾರೆ ಆದ್ರೆ ಮನಸ್ಪೂರ್ತಿ ಐಗುಪ್ತ ಗುಪ್ತ ದೇಶ ಇರುತ್ತವೆ ಕರೆಕ್ಟಾ ಐಗುಪ್ತ ದೇಶ ಬಿಟ್ಕೊಂಡ್ರು ಇಸ್ರೇಲ್ ಜನ್ರು ಅವರ ಮೈಂಡ್ ಪೂರ್ತಿ ಬೇರೆ ಐಗುಪ್ತನ ಇತ್ತು ಆತರ ಅಲ್ಲ ಐಗುಪ್ತ ದೇಶ ನಾನು ಐಗುಪ್ತ ದೇಶದೊಳ ಇಲ್ಲ ಆದ್ರೆ ಐಗುಪ್ತ ದೇಶ ನನ್ನ ಒಳ ಇದೆ ಅನ್ನೋಂತ ರೀತಿಯಲ್ಲಿ ಇಟ್ಬಿಡ್ತಾರೆ ಕೆಲವರು ಬಾಬಿಲೋನ್ ಬಿಟ್ ಬಂದ್ಬಿಡ್ತೀವಿ ಆದ್ರೆ ಬಾಬಿಲೋನ್ ಒಳಗಡೆ ಇರುದಿದೆಲ್ಲ ಇರುತ್ತೆ ಅಲ್ವಾ ಬಿಟ್ ಬರ್ಬೇಕು ಅದನ್ನೇ ದೇವ್ರು ನೋಡ್ತಾ ಸರ್ ಇಲ್ಲಿ ನೋಡಿ ಒಂದ್ ವಿಷಯನ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ನಮ್ ಕಣ್ಣು ಇಲ್ಲಿರ್ಬೇಕು ಹಾ ನಮ್ಮ ಕಣ್ಣಲ್ಲಿ ಇರ್ಬೇಕು ಅಂದ್ರೆ ಮುಂದೆ ಬರುವಂತ ಪ್ರತಿಫಲವನ್ನ ನೋಡ್ರಿ ಸ್ವಲ್ಪ ದೇವ್ರ ಮಕ್ಳಿಗೋಸ್ಕರ ಇಟ್ಟಿರುವಂತ ದೇವರ ಶ್ರೇಷ್ಠ ಆಶೀರ್ವಾದ ಇಡೀ ಲೋಕದಲ್ಲಿ ಯಾರಿಗೂ ಕೂಡ ಕೊಡ್ಲಿಲ್ಲ ದೇವ್ರು ಅಷ್ಟು ಶ್ರೇಷ್ಠವಾದಂತ ಒಂದು ಆಶೀರ್ವಾದವನ್ನ ಇಟ್ಟಿದ್ದಾರೆ ಹಾಗಾಗಿ ದೇವ್ರ ಮಕ್ಕಳು ಡಿಸೈಡ್ ಮಾಡೋಣ ನಾವು ಇವತ್ತು ಡಿಸೈಡ್ ಮಾಡೋಣ ದೇವ್ರಿಗೋಸ್ಕರ ಏನೇ ಆಗಿದ್ರು ದೇವ್ರೆ ನೀ ಕೊಡುವಂತ ಒಂದು ಆಶೀರ್ವಾದ ಮುಂದೆ ನನ್ನ ಈ ಲೋಕದ ಆಸೆ ಅದೇ ಅಪೋಸ್ಟಲ್ ಹೇಳ್ತಾರಲ್ಲ ಒಂದು ಮಾತು ಹೋಗ್ಬಿಡಿ ಅದನ್ನ ತಿಳಿತಿದವರಿಗೆ

ನಮ್ಮ ಕರ್ ನನ್ನ ಕರ್ತನಾದ ಏಸುವನ್ ಅರಿಯುವುದೇ ಅತಿ ಶ್ರೇಷ್ಠವೆಂದು ಆದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೊಂದು ಎಣಿಸುತ್ತೇನೆ ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವನ್ನು ಎಣಿಸುತ್ತೇನೆ ಹ್ಮ್ ಅಲ್ವಾ ಹೋಡಿ ಎಂತ ಒಂದ್ ಮಾತ್ರೆ ಏನ್ ಮಾಡ್ತಾರೆ ಆ ಓಕೆ ಸೊ ನೋಡಿ ಪಾಯಿಂಟ್ ಈ ವಾಕ್ಯನಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಎಷ್ಟು ಏಳನೇ ವಾಕ್ಯ ಆದರೆ ನನಗೆ ಲಾಭವಾಗಿದ್ದಂತೆ ಇವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೊಂದೆನಿಸಿದ್ದೇನೆ ಆ ನೋಡಿದ್ರ ಇದು ನಮ್ಮ ಒಬ್ಬೊಬ್ಬರ ಭಾವನೆ ಇರ್ಬೇಕು ಇದು ಮೋಶ ಹೃದಯ ಮಾತಾಡಿದ್ದು ಅದೇ ಹೃದಯ ಇಲ್ಲಿ ಅಪೋಸ್ವಲ್ ಪಾಲ್ಗಿದೆ ಅದೇ ಹೃದಯ ನಮ್ಮಲ್ಲಿ ಇರ್ಬೇಕು ಕ್ರಿಸ್ತನ ನಿಮಿತ್ತ ಕ್ರಿಸ್ತನಿಗೋಸ್ಕರ ಈ ಲೋಕದಲ್ಲಿರುವಂತಹ ಎಲ್ಲ ಕಸ ವೇಸ್ಟ್ ವ್ಯರ್ಥ ಅಂತ ಯಾವಾಗ ನಾವ್ ಎನ್ಸ್ಕೊಳ್ತೀವೋ ಹೃದಯದಿಂದ ಅವಾಗ ಮಾತ್ರ ಕ್ರಿಸ್ತನಲ್ಲಿ ಪ್ರೀತಿಯ ಸವರ ಸವರೇ ದೇವರು ನಮ್ಗೆ ಪ್ರಲೋಕದ ವಿಷಯನ ಅರ್ಥ ಮಾಡ್ಕೊಳ್ಳುವಂತ ದೊಡ್ಡ ಒಂದು ಅವಕಾಶವನ್ನು ಕೊಡ್ತಾರೆ ಅಲ್ಲಿವರೆಗೂ ಆ ಒಂದು ವಿಷಯವನ್ನು ನಾವು ನೋಡಕ್ಕೆ ಆಗಲ್ಲ ಅಲ್ವಾ ಯಾವಾಗ ಇದನ್ನ ಹಾಗೆ ಮಾಡಕ್ ನಾವು ಸಿದ್ಧವಾಗಿರ್ತೀವೋ ದೇವರು ಇಟ್ಟಿರುವಂತ ಒಂದು ಯೋಜನೆ ನಿಮ್ಗೆ ಏನಾಗುತ್ತೆ ಆ ಪ್ರತಿಫಲ ಎಷ್ಟು ದೊಡ್ಡದಂತ ಅರ್ಥವಾಗ್ತದೆ ಹಾಗಾಗಿ ಮುಂದೆ ಬರುವಂತ ದಿನಗಳನ್ನ ಸ್ವಲ್ಪ ಯೋಚನೆ ಮಾಡಿ ನೋಡೋಣ ನಾವೇನು ಉಲ್ದ ಮೋಸ ತರ ಏನ್ ಮಾಡಲ್ಲ ಎಂಬತ್ ವರ್ಷ ಬದುಕಲ್ಲ ಬಿಡ್ರಿ ಮೋಶೆ ಎಂಬತ್ ವರ್ಷನೇ ಸ್ವಲ್ಪ ಕಾಲ ಅನ್ಬಿಟ್ರು ನಮ್ಗಿರುವಂತ ನ ಏನಂತ ಹೇಳ್ಬೇಕು ಹ್ಞೂ ಅತಿ ಸ್ವಲ್ಪ ಕಾಲ ಅಂತ ಹೇಳಬೇಕು ಏನು ಇಲ್ಲ ನಮ್ಗೆ ಟೈಮ್ ಏನ ಎಷ್ಟು ವರ್ಷ ಅಂತ ಹೇಳಕ್ ಆಗಲ್ಲ ಈ ನಲ್ವತ್ತೈವತ್ ವರ್ಷದಲ್ಲಿ ಬದುಕೋರೆ ತುಂಬಾ ಕಡಿಮೆ ನಮ್ ಅಲ್ಲಿ ಹಂಗಿದೆ ದೇವ್ರ ಕೃಪೆ ನಾಳೆ ನಾಲ್ಕು ರೀತಿಯಲ್ಲಿ ಇದೆ ಮಾಡೋಣ ಎಲ್ಲವನ್ನು ಕ್ರಿಸ್ತನಿಗೋಸ್ಕರ ನಾವ್ ಇಲ್ಲಿ ಬಿಡ್ತಿವಾ ಯೋಚನೆ ಮಾಡ್ರಿ ದೇವರು ಅಂತವ್ರಿಗೆ ಇಟ್ಟಿರುವಂತ ಪ್ರತಿಫಲ ಎಷ್ಟು ದೊಡ್ಡದಿದೆ ನಮ್ಮ ಕಣ್ಣು ಅದ್ರ ಮೇಲೆ ಇರ್ಬೇಕು ಆ ಪ್ರತಿಭಾ ಗೊತ್ತು ಮಾಡ್ಕೊಂಡು ಹೋಗ್ಬೇಕು ಕೊನೆ ವಾಕ್ಯವನ್ನು ಓದಿ ಟೈಮ್ ಆಯ್ತು ಹನ್ನೊಂದನೇ ವಾಕ್ಯವನ್ನು ಹದಿಮೂರನೇ ವಾಕ್ಯವನ್ನು ಹೋಗ್ಬಿಡ್ರಿ ಮೂರನೇ ಅಧ್ಯಾಯ್ಬಿಟ್ರಿ ಸಹೋದರರೇ ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ಮರೆತುಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ ದೇವರು ಹದಿನಾಲ್ಕು ಕೇಳಿಸ್ತಿಲ್ಲ ಸಹೋದರರೆ ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನ ಅವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದು ಬಿರುದನ್ನು ಗುರಿ ಮಾಡಿಕೊಂಡು ಹೋಡುತ್ತಾ ಇದ್ದೇನೆ ಹ ನೋಡಿದ್ರ ಇಲ್ಲಿ ಹೇಗೆ ಯಾಕಂದ್ರೆ ಬರುವ ಪ್ರತಿಬಲದ ಮೇಲೆ ಕಣ್ಣಿಟ್ಟು ಮೋಸ ಹೇಳ್ತಾ ಇದ್ರಲ್ವಾ ಅದೇ ರೀತಿ ಕ್ರಿಸ್ತನಲ್ಲಿ ದೇವರ ಉನ್ನತವಾದ ಕರೆಯುವಿಕೆ ಬಹುಮಾನವನ್ನು ಗುರಿ ಮಾಡಿಕೊಂಡು ದೇವರಿಟ್ಟಿರುವಂತಹ ಬಹುಮಾನವನ್ನ ಗುರಿ ಮಾಡ್ಕೊಂಡು ನಾವು ಓಡ್ತಾ ಇರ್ಬೇಕು ಯಾವಾಗ ಬಹುಮಾನ ನಮ್ ಮುಂದೆ ಕಾಣಿಸ್ಬಿಡುತ್ತೋ ಆವಾಗ ನಮ್ ಕಣ್ಣು ಇಲ್ಲಿ ಅಲ್ಲಿ ಎಲ್ಲೂ ಅಳ್ಗಾಡಲ್ಲ ಚೇಂಜ್ ಆಗಲ್ಲ ಯಾಕಂದ್ರೆ ಅದು ಗೊತ್ತಾಗ ಗೊತ್ತಾಗ್ಬಿಟ್ರೆ ನಮ್ಗೆ ಬೆಲೆ ಏನಂತ ಗೊತ್ತಾಗ್ಬಿಟ್ರೆ ಆ ಪ್ರತಿಫಲದ ಬೆಲೆ ಗೊತ್ತಾಗ್ಬಿಟ್ರೆ ನಮ್ ಮೈಂಡ್ ಡೈವರ್ಟಿ ಆಗಲ್ಲ ಲೋಕ ಆ ಕಡೆ ಈ ಕಡೆ ಬರೋ ಕಸ ಕಸ ಗುರಿ ಮಾಡ್ಕೊಂಡು ಓಡ್ಬೇಕು ಅಲ್ವಾ ಬಹುಮಾನನ ಹೊದ್ಲೇಬೇಕು ಅಷ್ಟು ಶ್ರೇಷ್ಠವಾದಂತ ಕರೆನ ಕಲ್ಕೊಂಬಾರ್ದು ಅನ್ನೋ ಪ್ರೀತಿ ಇರ್ಬೇಕು ಇದು ಮೋಸ ವಿಷಯದಲ್ಲಿ ನಮ್ಗೊಂದು ದೊಡ್ಡ ಪಾಠವಾಗಿದೆ ಅದರಿಂದ ದೇವರ ಮಕ್ಕಳ ನಂಬಿಕೆಯಿಂದ ಈ ನೀತಿವಂತ ಪಡ್ಕೊಂಡಂತ ಹೆಸರಿನ ನಾವು ಮನಸ್ಸಲ್ಲಿ ಇಟ್ಕೊಬೇಕಾದ್ರೆ ನಾವು ಕೂಡ ನಂಬಿಕೆಯಿಂದ ದೇವರ ಮುಂದೆ ಯಾವ ರೀತಿ ನಡ್ಕೊಬೇಕಂತ ದೊಡ್ಡ ಪಾಠವನ್ನ ದೇವರು ಇಟ್ಟಿದ್ದಾರೆ ಬರುವ ದಿನದಲ್ಲಿ ಇನ್ನೂ ಹೆಚ್ಚಾದ ವಿಷಯಗಳನ್ನ ನಾವು ಸ್ಟಡಿ ಮಾಡೋಣ ಇವತ್ತಿನ ದಿನದಲ್ಲಿ ದೇವ್ರ ಕೂಡ ಈ ಒಂದು ಪಾಠ ನಿಲ್ಸನ ಸೊ ಸುಖಿ ಪ್ರಾರ್ಥನೆ ಮಾಡಿ ಮುಗಿಸಣ ಬಸವರಾಜ್ ಪ್ರಾರ್ಥನೆ ಮಾಡ್ತೀರಾ வாய்ஸ் ಪರಿಶುದ್ಧನು 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 ಮೊಹನ್ನತನು ಸರ್ವಶಕ್ತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವನು ಆಗಿರುವ ನಮ್ಮ ಪರಲೋಕದ ತಂದೆಯ ದೇವರೇ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ ತಂದೆಯಾದ ದೇವರೇ ಪಾಪಿಗಳಾದ ನಮ್ಮನ್ನು ಈ ಲೋಕದೊಳಗಿಂದ ಪ್ರತ್ಯೇಕಿಸಿ ಈ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿಸಿ ನಮ್ಮನ್ನು ನಿಮ್ಮ ಜೀವಿತರ ಪೇಟೆಯಲ್ಲಿ ಎಣಿಸಿ ಅಪ ಮೋಸ ವಿಷಯವಾಗಿಯೂ ಅಪಸ್ತಲು ಪೋಲನ ವಿಷಯವಾಗಿದ್ದೇ ಅನೇಕ ಸತ್ಯಗಳನ್ನ ನಾವು ಅರಿತು ಈ ಲೋಕದಲ್ಲಿ ಜೀವಿಸುವಾಗ ಅದನ್ನು ಅಳವಡಿಸಿಕೊಂಡು ಬಾಳುವಂತೆ ನಮಗೆ ಸಹಾಯ ಮಾಡಿರ್ ದೇವ್ರೆ ಯಾಕೆಂದರೆ ದೇವರೇ ಅಪ್ಪ ಮೋಶೆ ನೋಡುವಾಗ ಆತನು ಬರುವಂತ ಅಪ ಒಂದು ಒಂದು ವಿಷಯದ ಮೇಲೆ ಆತನ ಮನಸ್ಸಿಟ್ಟು ನಿಮ್ಮದಾಗ ನೋಡ್ತೇವೆ ಪೋಲನು ಕೂಡ ಲೋಕವನ್ನು ಆತನು ಕಸ ಎಣಿಸಿ ಅಪ್ಪ ನಿನ್ನ ವಿಷಯವಾಗಿ ಓಟ ಓಡೋದಕ್ಕೆ ಆತನು ಕೂಡ ಪ್ರಯಾಸ ಪಟ್ಟರು ನಾವು ಕೂಡ ದೇವರೇ ಲೋಕದಲ್ಲಿ ಅನೇಕ ಶೋಧನೆಗಳ ಮಧ್ಯದಲ್ಲಿ ಕೂಡ ದೇವ್ರೆ ನಮ್ಮ ಮೋಸ ಹಾಗೆ ನಿಮ್ಮ ಅಸತ್ಯವಾಕ್ಯಗಳನ್ನು ಕೇಳಿ ನಿಮ್ಮ ಪರಲೋಕದ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟು ಈ ಭೂ ಭೂಲೋಕದಲ್ಲಿ ಓಟವನ್ನು ಮುಗಿಸುವಾಗ ನಮಗೆ ಸಹಾಯ ಮಾಡ್ರೇವ್ರೆ ಕೇಳಿರುವಂತ ಎಲ್ಲ ವಾಕ್ಯಗಳನ್ನು ಕೂಡ ದೇವ್ರೆ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದೇ ರೀತಿ ಬಾಳುವಂತ ನಮಗೆ ಸಹಾಯ ಮಾಡ್ರಿ ಬಂದಿರುವಂತ ಎಲ್ಲ ಸಹೋದರ ಸಹೋದರಿಗಳನ್ನು ಆಶೀರ್ವಾದ ಮಾಡ್ರಿ ಬರ್ದೇ ಇರುವಂತ ಅವ್ರನ್ನು ಕೂಡ ದೇವ್ರೆ ನೀವು ಆಶೀರ್ವಾದ ಮಾಡಿ ನಡೆಸ್ರಿ ವಾಕ್ಯ ಹಂಚಿದಂತ ರಿಚರ್ಡ್ ಬ್ರದರ್ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ರಿ ಅವರಿಗೆ ಕೊಟ್ಟಂತ ಮಕ್ಕಳನ್ನು ಆಶೀರ್ವಾದಿಸಿದೇವ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಮುಖಾಂತರ ಸತ್ಯವನ್ನು ಇನ್ನೂ ಹೆಚ್ಚೆಚ್ಚಾಗಿ ಕಲಿಯುವಂತೆ ಅವ್ರನ್ನು ಕೂಡ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸ್ರಿ ಕೇಳುವಂತ ನಮ್ಮೆಲ್ಲರಿಗೂ ಕೂಡ ನಿಮ್ಮ ದಿವ್ಯ ಜ್ಞಾನವನ್ನ ಕೊಟ್ಟು ನಡೆಸ್ರಿ ಮೊದಲ ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ನಮ್ಮೆಲ್ಲರ ರಕ್ಷಕನು ನಮ್ಮೆಲ್ಲರ ಒಡೆಯನು ನಮ್ಮೆಲ್ಲರ ವಿಮೋಚಕನೂ ಆಗಿರುವ ನಜರೈತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಆಮೇನ್ ಥ್ಯಾಂಕ್ ಯು ಬ್ರದರ್